ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ, ಸೊ ಕ್ಲಾಸ್ 3 ಅಂತೇಳಿ, ಕೆಎಸ್ ವಿದ್ಯಾರ್ಥಿಗಳಿಗೆ ಸೊ ಅನುಕೂಲವಾಗುವ ದೃಷ್ಟಿಕೋನದಿಂದ ಸೊ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂತೇಳಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಬರೋಣ. ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ದೃಷ್ಟಿಕೋನದಿಂದ, ಮತ್ತು ಈಗ ಕೆಎಸ್ ವಿದ್ಯಾರ್ಥಿಗಳು ಏನ ನಿಮ್ಮ ಮೆಂಟಾಲಿಟಿ ಇಂಪಾರ್ಟೆಂಟ್ ಇದೆಯಲ್ಲ, ಸೊ ಆ ಮೆಂಟಾಲಿಟಿ ಸರಳವಾಗಿ ಯಾವ ತರ ಮೆಂಟಾಲಿಟಿ ಪ್ರಶ್ನೆಗಳನ್ನು ಬಿಡಿಸಬೇಕು, ಮತ್ತು ಕೆಎಸ್ ಎಕ್ಸಾಮ್ ದಲ್ಲಿ ಮುಂಬರುವ ಕೆಎಸ್ ಎಕ್ಸಾಮ್ ದಲ್ಲಿ ಸೊ ಪ್ರಶ್ನೆಗಳನ್ನ ಮೆಂಟಾಲಿಟಿ ವಿಷಯ ಸಂಬಂಧಪಟ್ಟ ಹಾಗೆ ನೋಡ್ತಾ ಬರೋಣ. ಇದು ಸೊ ಕ್ಲಾಸ್ 3 ಅಂತೇಳಿ, ಆಲ್ರೆಡಿ ಕ್ಲಾಸ್ 1 ಕ್ಲಾಸ್ 2 ಮಾಡಿದ್ದೀನಿ, ಸೊ ಕ್ಲಾಸ್ 3 ಇರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ರ್ಯಾಂಕಿಂಗ್ ಟೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಏನಂದ್ರೆ ಪ್ರಶ್ನೆ ನೋಡೋಣ ಫಸ್ಟೇ. ಸೊ ಏನಿದೆ ಅಂದ್ರೆ 64 ಜನರು ಒಂದು ಸರದಿಯಲ್ಲಿ ಸಾಲಾಗಿ ನಿಂತಿದ್ದಾರೆ. ಈ ತರ ಕೆಎಸ್ ಪ್ರಿಲಿಮ್ಸ್ ಅಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಗಮನಿಸಬೇಕು. 64 ಜನರು ಒಂದು ಸರದಿಯಲ್ಲಿ ಸಾಲಾಗಿ ನಿಂತಿದ್ದಾರೆ. ಏನು ಮುಂದೆಯಿಂದ 19ನೆಯವನು, ಎ ಮುಂದೆಯಿಂದ 19ನೆಯವನು, ಬಿ ಯು ಹಿಂದೆಯಿಂದ 12ನೆಯವನು, ಬಿ ಯು ಹಿಂದೆಯಿಂದ 12ನೆಯವನು, ಸಿನು ಎ ಮತ್ತು ಇಲ್ಲಿ ನೋಡಿ ಸಿನು ಎ ಮತ್ತು ಬಿಗಳ ಮಧ್ಯೆ ನಿಂತಿದ್ದಾನೆ. ಹಾಗಾದ್ರೆ ಎ ಹಾಗೂ ಸಿಗಳ ಮಧ್ಯೆ ಎಷ್ಟು ಜನ ನಿಂತಿದ್ದಾರೆ ಅಂತ ಪ್ರಶ್ನೆ ಇದೆ. ಈ ತರ ಪ್ರಶ್ನೆಗಳನ್ನ ಕೆಎಸ್ ಫಿಲಿಮ್ಸ್ ಅಲ್ಲಿ ಕೇಳುವಂತ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನ್ ಗಮನಿಸಬೇಕಂದಾಗ, ಇಲ್ಲಿ ನಾವು ಇಂಪಾರ್ಟೆಂಟ್ ಏನಂದ್ರೆ ಬಲಗಡೆ ಎಡಗಡೆ ಯಾವುದು ಕ್ಲೀನ್ ಆಗಿ ಗೊತ್ತಿರಬೇಕಷ್ಟೇ. ಆಯ್ತಾ, ಇದು ನಾವು ಬಲಗಡೆ ಅಂತ ಕರಿತೀವಿ, ಅದಕ್ಕೆ ಇದು ಬಲಗಡೆ ಅಥವಾ ಇದು ಮುಂದೆ ಅಂತ ಕರಿತೀವಿ. ಮುಂದೆಯಿಂದ ಇದು ಮೊದಲು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಇದು ಎಡಗಡೆ, ಇದು ಎಡಗಡೆ, ಆಮೇಲೆ ಇದಕ್ಕೆ ನಾವೇನ್ ಕರಿತೀವಿ, ಹಿಂದೆಯಿಂದ ಅಂತ ಕರಿತೀವಿ. ಸೊ ಹಿಂದೆಯಿಂದ, ಆಮೇಲೆ ಇದು ಮೇಲೆ ಅಂತ ಕರಿತೀವಿ, ಮೇಲೆ, ಆಮೇಲೆ ಕೆಳಗಡೆ. ಇದು ಮೊದಲ ಇಷ್ಟು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಆಯ್ತಾ, ಈಗ ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಪ್ರಶ್ನೆ ಬಿಡಿಸುವಾಗ ಮೊದಲ ಬಲಗಡೆ, ನಮ್ಮ ಬಲಗಡೆ ಯಾವ್ದಾಗುತ್ತದೆ, ಪೂರ್ವ ದಿಕ್ಕಾಗುತ್ತದೆ. ಸೊ ಬಲಗಡೆ ಮುಂದೆಯಿಂದ, ಆಮೇಲೆ ಎಡಗಡೆ ಹಿಂದೆಯಿಂದ, ಸೊ ಆಮೇಲೆ ಮೇಲೆ ಕೆಳಗಡೆ ಅಂತಿದೆ ಇದು. ಸೊ ಇಷ್ಟು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿದೆ ಅಂದ್ರೆ ಪಾಯಿಂಟ್ ಇದೆ ನೋಡ್ರಿ, ಇಲ್ಲಿ ಹಿಂದೆಯಿಂದ ಅಂತ ಇದೆ, ಆಮೇಲೆ ಸೊ ಇಲ್ಲಿ ಮುಂದೆಯಿಂದ ಅಂತ ಇದೆ, ಈ ತರ ಮೆನ್ಷನ್ ಮಾಡ್ತಾರೆ. ನಿಮಗ ಮುಂದೆಯಿಂದ ಅಂತ ಕೊಟ್ಟಂದ್ರೆ ಬಲಗಡೆ ತಿಳ್ಕೋಬೇಕು, ಹಿಂದೆಯಿಂದ ಅಂತ ಕೊಟ್ಟಾಗ ಸೊ ಎಡಗಡೆ ಅಂತ ತಿಳ್ಕೋಬೇಕು. ಈ ಮೊದಲು ಬೇಸಿಕ್ ಈ ತರ ಒಂದು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆ ಬಿಡಿಸುವ ಸೊ ಅತ್ಯಂತ ಸರಳವಾಗಿ ಬಿಡಿಸಬಹುದು. ಸೊ ಬೇಸಿಕ್ ಅನ್ನ ಮೊದಲು ಅರ್ಥ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರಶ್ನೆ ಬಿಡಿಸ್ತಾ ಹೋಗೋಣ. ಪ್ರಶ್ನೆ ಏನಿದೆ ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ 64 ಜನರು ಒಂದು ಸರದಿಯಲ್ಲಿ ಸಾಲಾಗಿ ನಿಂತಿದ್ದಾರೆ. ಏನನು ಎ ಅನು ಮುಂದೆಯಿಂದ 19ನೆಯವನು ಅಂತ ಇದ್ದಾಗ ಇಲ್ಲಿ ನಾವು ಬರ್ತಾ ಬರ್ಬೇಕಷ್ಟೆ. ಈಗ ಮುಂದೆಯಿಂದ 19 ಅಂದಾಗ ಎ ವ್ಯಕ್ತಿ, ಸೊ ಮುಂದೆಯಿಂದ ಎಷ್ಟು, 19 ಅಂತ ತಗೋಬೇಕಷ್ಟೆ. ಅಂದ್ರೆ ಮುಂದೆಯಿಂದ 19ನೇ ಸ್ಥಾನದಲ್ಲಿ ನಾವು, ಮುಂದೆಯಿಂದ 19, ಆಮೇಲೆ ಇಲ್ಲಿ ಬಿನು ಹಿಂದೆಯಿಂದ 12ನೆಯವನು, ಬಿ ಹಿಂದೆಯಿಂದ ಎಷ್ಟನೇವನು, ಸೊ 12ನೆಯವನು ಅಂತ ತಗೋಬೇಕಷ್ಟೆ. ಇಲ್ಲಿ ಬಿ, ಸೊ 12ನೆಯವನು, ಇದು ಇಂಪಾರ್ಟೆಂಟ್ ಫಸ್ಟ್. ಇದು ಮೊದಲು ಬೇಸಿಕ್ ಆಗಿ ಅರ್ಥ ಮಾಡ್ಕೋಬೇಕು. ಬಿ ಹಿಂದೆಯಿಂದ 12, ಎ ಮುಂದೆಯಿಂದ 19 ಅಂತ ಇದೆ. ಬಟ್ ಟೋಟಲ್ ಒಂದು ಸರದಿ ಯೋಜನೆ ಟೋಟಲ್ ಅಂದ್ರೆ ಇಲ್ಲೆಲ್ಲ ಇಲ್ಲಿ ನಮಗೇನು ಗೊತ್ತಿಲ್ಲನ, ಏನ ಡಾಟ್ ಅಟ್ಟಿಟರ್ನಿ ಇಲ್ಲಿ ಏನ ಮಿಡಲ್ ಎ ಮತ್ತು ಬಿಗಳ ಮತ್ತೆ ಎಷ್ಟು ಜನ ಅಂತ ನಮ್ಗಿನ್ನೂ ಕ್ಲೀನ್ ಆಗಿ ಗೊತ್ತಿಲ್ಲ. ಬಟ್ ಟೋಟಲ್ ಎಷ್ಟು ಜನ ಅದಾರ ಅಂತಂದ್ರೆ 64 ಜನ ಅದಾರ ಟೋಟಲ್. 64 ಜನದಲ್ಲಿ ಸೊ ಎ ಮುಂದೆಯಿಂದ 19, ಬಿ ಹಿಂದೆಯಿಂದ ಸೊ 12 ಅಂತ ಇದೆ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಈ 12 ಮತ್ತು 19 ಕೊಡಿಸ್ಬೇಕು. ಆಯ್ತಾ, 12 + 19, ಸೊ 12 + 19 ಕೊಡಿಸಾಗ ಎಷ್ಟಾಗುತ್ತದೆ, ಸೊ 31 ಬರೋದು. 12 + 19 ಅಂದಾಗ ಸೊ 31 ಬಂದ ತಕ್ಷಣ ಇನ್ನು ಮಿಡಲ್ ಎಷ್ಟು ಜನ ಇದ್ದಾರೆ ನಾವು ಕಂಡುಹಿಡಬೇಕು. ಯಾವ ತರ ಕಂಡುಹಿಡಬೇಕಂದ್ರೆ ಈ ಟೋಟಲ್ ಎಷ್ಟಿದೆ, 64 ಇದೆ. ಸೊ ಟೋಟಲ್ 64ರಲ್ಲಿ -31 ಕಳೆದಾಗ ರಿಮೈನಿಂಗ್ 33 ಜನ ಏನಕ್ಕೆ ಹೇಳ್ರಿ, ಸೊ 33 ಮೆಂಬರ್ಸ್, 33 ಜನರು ಸೊ ಎಲ್ಲಿರ್ತಾರಂದ್ರೆ ಈ 33 ಜನ ಏನ್ದಾರಲ್ಲ ಅಂದ್ರೆ ಇವರು ಎ ಮತ್ತು ಬಿಗಳ ಮಧ್ಯೆ ಇರ್ತಾರ. ಎ ಮತ್ತು ಬಿಗಳ 33 ಜನ ಟೋಟಲ್ ನೋಡ್ರಿ. ಎ ಯು ಎಡಗಡೆ, ಎ ಯು ಅಂದ್ರೆ ಮುಂದೆಯಿಂದ 19, ಬಿ ಯು ಹಿಂದೆಯಿಂದ 12 ಅಂದಾಗ ಈ 19 ಮತ್ತು 12 ಕೂಡಿಸ್ಬೇಕು, 31 ಆಗುತ್ತದೆ. ಟೋಟಲ್ 64, 64ರಲ್ಲಿ 31 ಕಳೆದಾಗ 33 ಜನ ಎಲ್ಲಿರ್ತಾರಂದ್ರೆ ಎ ಮತ್ತು ಬಿಗಳ ಮಧ್ಯೆ ಇರ್ತಾರೆ. ಈ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈಗ ಇಲ್ಲಿ ಕ್ವಶನ್ ಓದ್ಬೇಕು. ಮತ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸಿನು ಎ ಮತ್ತು ಬಿಗಳ ಮಧ್ಯೆ ಇದ್ದಾನೆ ಅಂದ್ರೆ ಸಿ ಎಲ್ದಾನ ಅಂದ್ರೆ ಎ ಮತ್ತು ಬಿಗಳ ಮಿಡಲ್ ದಾನ ಅಂದ್ರೆ ಸಿ ಒಂದು ಸ್ಥಾನ ನಾವು ಕೊಟ್ಟು ಅಂದ್ರೆ ಸಿ ಕರೆಕ್ಟ್ ಆಗಿ ಏನ್ ಬರ್ಬೇಕು, ಮಿಡಲ್ ಬರ್ಬೇಕು. ಯಾರ ಮಿಡಲ್ ಬರ್ಬೇಕು, ಎ ಮತ್ತು ಬಿಗಳ ಮಿಡಲ್ ಬರ್ಬೇಕಂದಾಗ ಅವಾಗ ಈ 33 ಜನದಲ್ಲಿ ಸಿ ಒಂದು ಸ್ಥಾನ ಕೊಟ್ರೆ ಎಷ್ಟು ಉಳಿತು,
33 ಮೈನಸ್ 1 32 ಜನ ಆಯ್ತು. ಸೊ 32 ಜನ ಅಂದಾಗ ಸೊ ಇಲ್ಲಿ ಏನಾಗಬೇಕು, ಕರೆಕ್ಟ್ ಆಗಿ ಮಿಡಲ್ ಬರಬೇಕಂದಾಗ 32 ಅರ್ಧ ಮಾಡಬೇಕು. 32 ಅರ್ಧ ಮಾಡಿದ್ರೆ ಎಷ್ಟಾಗುತ್ತದೆ? ಸೊ 16 ಇಲ್ಲಿ 16 ಇದಾ 16 ಎಷ್ಟು? 32 32 ಪ್ಲಸ್ ಸಿ ಅನ್ನ ಒಬ್ಬ ವ್ಯಕ್ತಿ 33 ಜನ ಆದ್ರಲ್ಲ. ಸೊ ಇಲ್ಲಿ ನೋಡ್ರಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ, 19 ಇದು 16 ಒಂದು 17 ಆಮೇಲೆ 16 ಅಂದಾಗ 33 ಆಮೇಲೆ 12 ಎಲ್ಲಾ ಕೂಡಿಸಾಗ ಎಷ್ಟಾಗುತ್ತದೆ? ಸೊ 64 ಟೋಟಲ್. ಸೊ ಹಾಗಾದ್ರೆ ಪ್ರಶ್ನೆ ಏನಿದೆ ಅಂದ್ರೆ, ಪ್ರಶ್ನೆ ಏನಿದೆ ಅಂದ್ ನೋಡ್ರಿ, ಎ ಮತ್ತು ಸಿಗಳ ಮಧ್ಯೆ ಎಷ್ಟು ಜನ ಇದ್ದಾರೆ ಅಂದ್ರೆ, ಎ ಮತ್ತು ಸಿಗಳ ಮಧ್ಯೆ ಎಷ್ಟು ಅಂದ್ಕೊಟ್ಟಾಗ ಇಲ್ಲಿ ಏದಾನ ಇಲ್ಲಿ ಏದಾರು ಇಲ್ಲಿ ಯಾವ್ದಾರು ಸೀದಾನ, ಎ ಮತ್ತು ಸಿಗಳ ಮಧ್ಯೆ ಎಷ್ಟು ಜನ ಆದರು? 16 ಜನ. ಹಾಗಾದ್ರೆ ಸೊ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತದೆ ಅಂದ್ರೆ 16 ಅಂತ ಹೇಳ್ಬೋದು. ಈ ಪ್ರಶ್ನೆಗೆ ಆನ್ಸರ್ ಎಷ್ಟು? 16 ಕರೆಕ್ಟ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಈ ತರ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂತ ಕಾನ್ಸೆಪ್ಟ್ ಇದೆ. ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಈ ತರ ಪ್ರಶ್ನೆಗಳನ್ನ ಅಬ್ಸರ್ವೇಷನ್ ಮಾಡಬೇಕು. ಇಂತ ಪ್ರಶ್ನೆ ರ್ಯಾಂಕಿಂಗ್ ಟೆಸ್ಟ್ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ 2014 ಕೆ ಎಸ್ ಫಿಲಿಮ್ಸ್, 2007 ಕೆ ಎಸ್ ಫಿಲಿಮ್ಸ್ ಆಗಿರ್ಬೋದು, ಆಮೇಲೆ ಸೊ 2020 ಕಂಟಿನ್ಯೂಸ್ ಆಗಿ ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಪ್ರಶ್ನೆ ಬಂದಿದೆ. ಅದೇ ತರ ನೆಕ್ಸ್ಟ್ ಬರ್ಬೋದು. ರ್ಯಾಂಕಿಂಗ್ ಟೆಸ್ಟ್ ಮೇಲೆ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಲ್ಲ ಕೂಡ ಕ್ಲೀನ್ ಆಗಿ, ಸೊ ಅದರ ವಿಡಿಯೋಗಳನ್ನ ಅಪ್ಲೋಡ್ ಮಾಡೀನಿ, ಎಲ್ಲ ಕೂಡ ಕ್ಲೀನ್ ಮಾಡ್ಕೊರಿ. ಮತ್ತ ಸಣ್ಣ ಸಣ್ಣ ವಿಡಿಯೋ ಕೂಡ ಹಾಕಿನಿ, ಅದ್ರಾಗೆಲ್ಲ ಒಂದೊಂದು ಕ್ವಶನ್ ಬಿಡಿಸೇನೆ, ಕ್ಲೀನ್ ಆಗಿ ಓದ್ಕೊರಿ. ಮತ್ತ ಸಣ್ಣ ಸಣ್ಣ ವಿಡಿಯೋ ಫಾಸ್ಟ್, ಯಾಕಂದ್ರೆ 1 ನಿಮಿಷ ಲಿಮಿಟ್ ಇರೋದ್ರಿಂದ ಫಾಸ್ಟ್ ಆಗಿ ಇರ್ತದೆ. ಸೊ ಇಲ್ಲೆಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ, ಈ ಲಾಂಗ್ ವಿಡಿಯೋನ ಫುಲ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗ್ರಿ. ಸೊ ಇದು ಇಂಪಾರ್ಟೆಂಟ್ ಇರತಕ್ಕಂತ ಒಂದು ಕ್ವಶನ್ ಅಂತ ಹೇಳ್ಬೋದು. ಇದನ್ನ ನೋಟ್ ಮಾಡ್ಕೊಂಡು ಡೈಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಬಹಳ ಅನುಕೂಲ ಆಗತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಸೊ ಮುಂದಿನ ಕ್ವಶನ್ ಕೂಡ ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದು ಡಿಸಿಷನ್ ಮೇಲೆ, ಡಿಸಿಷನ್ ಮೇಕಿಂಗ್ ಮೇಲೆ ಇರತಕ್ಕಂತ ಕ್ವಶನ್, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಇಂಥ ಕ್ವಶನ್ಗಳು ಕೆ ಎಸ್ ಫಿಲಿಮ್ಸ್ ಅಲ್ಲಿ ಒಂದು 5-6 ಪ್ರಶ್ನೆ ಬರ್ತವೆ. 5-6 ಪ್ರಶ್ನೆಗಳು ಕೆ ಎಸ್ ಫಿಲಿಮ್ಸ್ ಅಲ್ಲಿ ಈ ಡಿಸಿಷನ್ ಮೇಕಿಂಗ್ ಮೇಲೆ ಇರತಕ್ಕಂತ ಪ್ರಶ್ನೆ ಬರ್ತದೆ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಇದನ್ನ ಗಮನಿಸಿರಿ. ಇಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಮೊದಲು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಕ್ವಶನ್ ಓದಬೇಕು ಕ್ಲೀನ್ ಆಗಿ, ಆಯ್ತಾ? ಕ್ವಶನ್ ಏನಿದೆ ನೋಡ್ರಿ, ನೀವು ರೈಲು ನಿಲ್ದಾಣ ತಲುಪಿದಾಗ, ನೀವು ರೈಲು ನಿಲ್ದಾಣ ತಲುಪಿದಾಗ ನೀವು ಸಂಚರಿಸಲು ಉದ್ದೇಶಿಸಿರುವ ರೈಲು ಇನ್ನೇನು ಹೊರಡಲು ಸಿದ್ಧವಾಗಿರುವುದನ್ನು ನೀವು ಗಮನಿಸುತ್ತೀರಿ, ಹಾಗೂ ಟಿಕೆಟ್ ಖರೀದಿಸಲು ಸಮಯ ಇರುವುದಿಲ್ಲ, ಟಿಕೆಟ್ ಖರೀದಿಸಲು ಸಮಯ ಇರುವುದಿಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಏನು ಅಂತ ಪ್ರಶ್ನೆ ಇದೆ. ನಾ ಹೇಳ್ದ ಅರ್ಥ ಆಯ್ತಾ? ಈಗ ಇದು ನಿರ್ಧಾರ ತೆಗೆದುಕೊಳ್ಬೇಕು. ಇಲ್ಲ ನೋಡ್ರಿ, ನಿರ್ಧಾರ, ನಿಮ್ಮ ನಿರ್ಧಾರ ಏನು ಅಂತ ಕೇಳ್ತಾನೆ. ನಿಮ್ಮ ನಿರ್ಧಾರ, ನಿರ್ಧಾರ ಅಂದ್ರೆ ಏನು? ಡಿಸಿಷನ್, ನಿಮ್ ಡಿಸಿಷನ್ ಹೇಳ್ಬೇಕೇನು ಅಷ್ಟೇ. ಈ ತರ ಪ್ರಶ್ನೆಗಳು ಒಂದು 5-6 ಪ್ರಶ್ನೆಗಳು ಕೆ ಎಸ್ ಫಿಲಿಮ್ಸ್ ಅಲ್ಲಿ ಬರ್ತಾವೆ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಇಂಥ ಕ್ವಶನ್ ಗಳನ್ನ ಸೊ ನೋಟಾ ಬರ್ಬೇಕು ಅಷ್ಟೇ. ಒಳ್ಳೆ ಆಪ್ಷನ್ ಏನಿದೆ ನೋಡ್ರಿ, ರೈಲನ್ನು ತಪ್ಪಿಸಿಕೊಳ್ಳುವ ಬದಲು ಓಡಿ ರೈಲನ್ನು ಹತ್ತುವಿರಿ, ರೈಲನ್ನು ತಪ್ಪಿಸಿಕೊಳ್ಳುವ ಬದಲು ಓಡಿ ರೈಲನ್ನು ಹತ್ತುವಿರಿ. ಮತ್ತು ಇಲ್ಲಿ ಇದು ಟಿಟಿ ಅಂದ್ರೆ ಟಿಟಿ ಐ ಅಂತ ಬರುತ್ತೆ. ಟಿಟಿ ಐ ರವರಿಗೆ ಅಂದ್ರೆ ಟಿಕೆಟ್ ಕಲೆಕ್ಟರ್ ಅಂತ, ಟಿಟಿ ಐ ರವರಿಗೆ ನೀವು ಟಿಕೆಟ್ ಖರೀದಿಸಲು ಅಸಾಧ್ಯವಾದ ಬಗ್ಗೆ ತಿಳಿಸಿದ್ರೆ ಅಂದ್ರೆ, ಸೊ ಟಿಕೆಟ್ ಕಲೆಕ್ಟರ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸೊ ನಂಗೆ ಟಿಕೆಟ್ ಏನಲ್ಲ, ನಂಗೆ ಟಿಕೆಟ್ ಅಸಾಧ್ಯವಾದ ಬಗ್ಗೆ ಹೇಳ್ತೀರಿ. ಬಟ್ ಇಂಪಾರ್ಟೆಂಟ್ ಏನಾಗತ್ತೆ ಅಂದ್ರೆ, ಇಲ್ಲಿ ರೈಲನ್ನು ತಪ್ಪಿಸಿಕೊಳ್ಳೋ ಬದಲು ಓಡಿ ರೈಲು ಹತ್ತುವಿರಿ, ಮತ್ತು ಟಿಟಿ ಐ ರವರಿಗೆ ನೀವು ಟಿಕೆಟ್ ಖರೀದಿಸಲು ಅಸಾಧ್ಯವಾದ ಬಗ್ಗೆ ತಿಳಿಸಿರತ್ತಂದಾಗ ಈ ಒಂದೇ ಆಪ್ಷನ್ ನ ನೀವು ಗಮನಿಸಿದಾಗ ಏನಾಗತ್ತಂದ್ರೆ, ರೈಲನ್ನ 10ಕ್ಕಿಂತ ಮುಂಚಿತವಾಗಿ ರೈಲ್ 10ಕ್ಕಿಂತ ಮುಂಚಿತವಾಗಿ ಅದ್ರ ಜೊತೆಗೆ ರೈಲನ್ನು ನೀವು ಪ್ಲಾಟ್ಫಾರ್ಮ್ ಎಂಟ್ರಿ ಹೊರದಂದ್ರೆ, ಎಂಟ್ರೆನ್ಸ್ ಆದ್ರಂದ್ರೆ ಅಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದುಕೊಂಡು ಹೋಗ್ಬೇಕು. ಆಯ್ತಾ? ನೀವು ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕಂದ್ರೆ ಪ್ಲಾಟ್ಫಾರ್ಮ್ ಟಿಕೆಟ್, ಸೊ 10 ರೂಪಾಯಿ ಕೊಟ್ಟ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದು ಹೋಗ್ಬೇಕು. ಬಟ್ ಇಂಪಾರ್ಟೆಂಟ್ ಏನಿದಂದ್ರೆ, ರೈಲನ್ನು ತಪ್ಪಿಸಿಕೊಳ್ಳೋ ಬದಲು ಓಡಿ ರೈಲ್ ಹತ್ತುವರಿ ಅಂದಾಗ ಇಲ್ಲಿ ಫಸ್ಟ್ ಆಪ್ಷನ್ ಮಿಸ್ಟೇಕ್ ಆಗಿಬಿಡುದು. ಯಾಕಂದ್ರೆ ನೀವು ರೈಲ್ ಹತ್ತುವಾಗ ಮೊದಲು ಟಿಕೆಟ್ ತೆಗೆದುಕೊಂಡು ರೈಲ್ ಹತ್ತಬೇಕು, ಬಟ್ ಬಸ್ಸಿಗೆ ಹತ್ತಬೇಕಾರ ಹತ್ತಿ ಟಿಕೆಟ್ ತೆಗೆಸ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಆಯ್ತಾ? ಇಂಥವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡು, ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಂಥ ಡಿಸಿಷನ್ ಕ್ವಶನ್ ತೆಗೆದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಮಾಡ್ಕೊರಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಆಪ್ಷನ್ 100% ಏನಾಗುತ್ತೆ? ರಾಂಗ್ ಆಗುತ್ತೆ. ಆಯ್ತಾ? ಯಾಕಂದ್ರೆ ಇಲ್ಲಿ ಟಿಟಿ ಐ ರವರಿಗೆ ಟಿಕೆಟ್ ಖರೀದಿಸಲು ಅಸಾಧ್ಯವಾದ ಬಗ್ಗೆ ತಿಳಿಸಿದ್ರೆ ತಂದಾಗ ಟಿಟಿ ಐ ಟಿಕೆಟ್ ಇಲ್ಲಾಂದ್ರೆ ಏನ್ ಮಾಡ್ತಾನೆ ಹೇಳ್ರಿ? ಟಿಕೆಟ್ ಇಲ್ಲಾಂದ್ರೆ ಏನ್ ಮಾಡ್ಬೋದು? ಟಿಕೆಟ್ ಇಲ್ಲಾಂದ್ರೆ ಫೈನ್ ಕಟ್ತಾನ. ಸೊ ಆಯ್ತಾ? ಫೈನ್ ಹಾಕ್ಬೇಕಾಗತ್ತೆ, ಫೈನ್ ಮಾಡ್ತಾನ. ಸೊ ಫೈನ್ ಹಾಕೊಂತ ಆಪ್ಷನ್ ಎ ತಪ್ಪಾಗತ್ತೆ. ಇನ್ನ ಆಪ್ಷನ್ ಬಿ ಇದೆ ನೋಡಿ, ಓಡಿ ರೈಲು ಹತ್ತುವಿರಿ ಮತ್ತು ಸದ್ಯದ ನಿಮ್ಮ ಪ್ರಯಾಣ ಮುಗಿಸುವ್ರಿ. ಇದು ಸಾಕಷ್ಟು ಜನ ಇದ್ದ ಮಾಡ್ತಾರ ಅಂದ್ರೆ, ಓಡಿ ರೈಲು ಹತ್ತುವಿರಿ ಮತ್ತು ಸದ್ಯದೇ ನಿಮ್ಮ ಪ್ರಯಾಣ ಮುಗಿಸುವ್ರಿ, ಇಂಥವ ಜಾಸ್ತಿ ಜನ ಮಾಡ್ತಾರೆ. ಸೊ ಈ ತರ ಮಾಡಂಗಿಲ್ಲ, ಇದು ಕೂಡ ತಪ್ಪಾಗತ್ತೆ. ಮತ್ತೆ ಇದು ಇಂಥದೆಲ್ಲ ಆಪ್ಷನ್ ಟಿಕ್ ಮಾಡಿದಲ್ಲಿ ಯಾರು ಗೊತ್ತಿಲ್ದಂಗ ಏನ್ ಮಾಡುದು, ಟ್ರೈನ್ ಹತ್ತುವುದು ಆಮೇಲೆ ಸ್ವಲ್ಪ ಟಿಕೆಟ್
ಸದ್ಯದಲ್ಲೇ ನಿಮ್ಮ ಪ್ರಯಾಣ ಮುಗಿಸ್ಬಿಡುದು, ಈ ತರ ಮಾಡಂಗಿಲ್ಲ, ತಪ್ಪುದು. ಆಯ್ತಾ? ಆಮೇಲೆ ಆಪ್ಷನ್ ಸಿ ಇದೆ, ಮೊದಲು ಟಿಕೆಟ್ ಖರೀದಿಸುವ್ರಿ. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ನೋಡ್ರಿ. ಮೊದಲು ಟಿಕೆಟ್ ಖರೀದಿಸುವ್ರಿ, ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತೂರಿ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ? ಇದನ್ನ ನಾವು ಗೆಸ್ಸಿಂಗ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ನೋಡೋಣ, ಅದೇ ರೈಲ್ನಲ್ಲಿ ಸಂಚರಿಸುವ ನಿಮ್ಮ ಸ್ನೇಹಿತನಿಗೆ ಕರೆ ಮಾಡಿ ಅಲಾರಾಂ ಚೈನ್ ಎಳೆದು ರೈಲಿನೆಲ್ಲ ತಿಳಿಸ್ಬಿರಿ. ಎಂತ ಸಾಹಸ ಕೆಲಸ ಮಾಡಬಾರ್ದು, ಅಷ್ಟೇ ಸಾಹಸ ಕೆಲಸ ಎಂತ ಮಾಡಬಾರ್ದು. ಯಾಕಂದ್ರ ಸೊ ಅಲಾರಾಂ ಚೈನ್ ಎಳೆದು ಟ್ರೈನ್ ನಿಲ್ಸುವಷ್ಟ ಸೊ ಅಷ್ಟೇನಿಲ್ಲ. ಸೊ ಈ ತರ ಮಾಡಂಗಿಲ್ಲ, ಏನ್ರ ರಾಬರಿ ಆದ್ರೆ, ಆಮೇಲೆ ನಿಮ್ದು ಏನ್ರ ಬೆಲೆ ಬಾಳುವ ವಸ್ತುಗಳು, ಆಮೇಲೆ ಏನ್ರ ಸ್ವಲ್ಪ ಏನ್ರ ಆತರ ಏನ್ರ ಇಂಪಾರ್ಟೆಂಟ್ ಏನ್ರ ಇದ್ದು ಅಂದ್ರೆ, ವೆರಿ ವೆರಿ ಇಂಪಾರ್ಟೆಂಟ್ ಇದ್ದು ಮಾತ್ರ ಅಲಾರಾಂ ಚೈನ್ ಹೇಳ್ಬೇಕು. ಸುಮ್ಮನೆ ಈಗ ನಿಮ್ ಫ್ರೆಂಡ್ ಬರ್ತಾನಂತ ಅಲಾರಾಂ ಚೈನ್ ಹೇಳುದು ಸೊ ಅಸಮ ಒಂದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾನೆ. ಇಲ್ಲಿ ಆಪ್ಷನ್ ಡಿ 100% ತಪ್ಪಾಗತ್ತೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಏನಾಗ್ಬೋದು, ಆಪ್ಷನ್ ಸಿ ಕರೆಕ್ಟ್ ಆಗ್ಬೋದು. ಇ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮೊದಲು ಟಿಕೆಟ್ ಖರೀದಿಸುವಿರಿ, ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತೂರಿ ತಂದಾಗ ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಈ ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಇಂಪಾರ್ಟೆಂಟ್ ಇಲ್ಲೊಂದು ವಿಚಾರ ಹೇಳ್ತೀನಿ ಕೇಳ್ರಿ. ಮೊದಲು ಟಿಕೆಟ್ ಖರೀದಿಸುವಿರಿ ಅಂತ ಇದೆ. ಇನ್ನ ಒಂದು ವಿಚಾರ ನಾ ಹೇಳ್ಬೇಕಂದ್ರೆ, ಈಗ ನೀವು ಟ್ರೈನ್ ಯಾವುದೇ ಒಂದು ಟ್ರೈನ್ ಹತ್ಬೇಕಂತ ಹೋದಾಗ ಸೊ ಟ್ರೈನ್ ಅಲ್ಲಿ ಅವರು ಟ್ರೈನ್ ಅವೈಲೇಬಿಲಿಟಿ ನೋಡ್ಕೊಂಡು ಮಾತ್ರ ಟಿಕೆಟ್ ಕೊಡ್ತಾರೆ. ಈಗ ಅಡ್ವಾನ್ಸ್ ಟಿಕೆಟ್ ಕೊಡಲ್ಲ. ಸೊ ಆಮೇಲೆ ಟ್ರೈನ್ ಮೂವ್ಮೆಂಟ್ ಆಗುವಾಗ ಟಿಕೆಟ್ ಕೊಡಲ್ಲ. ಇದು ಬಹಳ ಇಂಪಾರ್ಟೆಂಟ್. ಸೊ ಟ್ರೈನ್ ಇನ್ನೂ ಬರುವುದು ಒಂದು 5 ನಿಮಿಷ 10 ನಿಮಿಷ ಅಥವಾ ಅರ್ಧ ಗಂಟೆ ಇರ್ತಾ ಟಿಕೆಟ್ ಕೊಡ್ತಾರ. ಟ್ರೈನ್ ಮೂವ್ ಆಗುವಾಗ ಸೊ ಟಿಕೆಟ್ ಕೊಡಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆ ಒಂದು ವಿಚಾರ ಇಟ್ಕೊಂಡು. ಸೊ ಈ ತರ ಅಂದ್ರೆ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತು ಇರುತ್ತೆ, ರೈಲು ಹತ್ಬೇಕು ಇಲ್ಲಿ ನೆಕ್ಸ್ಟ್ ಟ್ರೈನ್ ಹತ್ಬೇಕು, ಇಂಪಾರ್ಟೆಂಟ್ ವಿಚಾರ ಇದೆ. ಸೊ ಈ ತರ ನಮ್ಮ ಕೆಎಸ್ ಫಿಲ್ಮ್ಸ್ ಕೇತಕ್ಕಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರ್, ಮೊದಲು ಟಿಕೆಟ್ ಖರೀದಿಸುವ್ರಿ ಹಾಗೂ ಒಂದು ವೇಳೆ ಇನ್ನೂ ರೈಲು ಇದ್ದರೆ ಹತ್ತಿರ ಅಂತಂದಾಗ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಂಥ ಪ್ರಶ್ನೆಗಳನ್ನ ನೀವು ಮತ್ತೆ ಸಾಕಷ್ಟು ಪ್ರಶ್ನೆಗಳು ಸೊ ಸಿಗ್ತಾವ ಒಂದು ಕೂಡ ಬಿಡಿಸಿ. ಆಯ್ತಾ? ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾ ಬರೆದಿರುವ ಒಂದು ಪುಸ್ತಕ ಮಾನಸಿಕ ಸಾಮರ್ಥ್ಯ ಮೆಂಟಾಲಿಟಿ ಅಂತೇಳಿ, ಇದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕೆಎಎಸ್ ಆಗಿರ್ಬೋದು, ಆಮೇಲೆ PCPSI FDSD ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದು ಇಂಪಾರ್ಟೆಂಟ್ ಪುಸ್ತಕ. ಈ ಒಂದು ಪುಸ್ತಕದಲ್ಲಿ 42 ಅಧ್ಯಾಯಗಳು ಕವರ್ ಆಗಿದೆ, 42 ಚಾಪ್ಟರ್ ಕವರ್ ಆಗಿದೆ. ಸೊ 42 ಅಧ್ಯಾಯ ಕವರ್ ಆಗಿದೆ. ಆಮೇಲೆ ಒಂದೊಂದು ಚಾಪ್ಟರ್ದಲ್ಲಿ 70ರಿಂದ ಒಂದು 100 ಪ್ರಶ್ನೆಗಳನ್ನ, ಒಂದೊಂದು ಅಧ್ಯಾಯದಲ್ಲಿ 70ರಿಂದ ಒಂದು 100 ಪ್ರಶ್ನೆಗಳನ್ನ ವಿತ್ ಎಕ್ಸ್ಪ್ಲನೇಷನ್ ವಿತ್ ಡಿಟೇಲ್ ಎಕ್ಸ್ಪ್ಲನೇಷನ್. ಆಮೇಲೆ ಎಲ್ಲಾ ಎಕ್ಸಾಮ್ದಾಗ ನೋಡ್ರಿ IAS ಹಿಡ್ಕೊಂಡು ಸೊ ಬ್ಯಾಂಕಿಂಗ್ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳ್ತಕ್ಕಂತ ಒಂದು ಮೆಂಟಾಲಿಟಿ ಪ್ರಶ್ನೆಗಳನ್ನ ಈ ಪುಸ್ತಕದಲ್ಲಿ ಇದೆ. ಅದ್ರ ಜೊತೆಗೆ ಸೊ ಮಾಡಲ್ ಪ್ರಶ್ನೆಗಳು, ಆಮೇಲೆ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಎಲ್ಲ ಇದೆ. ಆಮೇಲೆ ಈ ಪುಸ್ತಕದ ವಿಶೇಷತೆ ಏನಂದ್ರೆ, ಇದರಲ್ಲಿ ನಾವು Part 1 ರಿಸೋನಿಂಗ್ ಅಂತ ಕವರ್ ಮಾಡಿದ್ದೀವಿ. ಸೊ ರಿಸೋನಿಂಗ್ ಅಂತ ಇದೆ, ರೀಸನಿಂಗ್ ಅಂತ ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಇದೆ, ಡಾಟಾ ಇಂಟರ್ಪ್ರಿಟೇಷನ್ ಅಂತ ಇದೆ. ಆಮೇಲೆ ಈ 3 ಪಾರ್ಟ್ ನಿಮ್ಗೆ RRB ಆಗಿರ್ಬೋದು, SS ಆಗಿರ್ಬೋದು, ಇನ್ನಿತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಈ ಪುಸ್ತಕ ನಿಯರೆಸ್ಟ್ ಪುಸ್ತಕ ಮಳಿಗೆಯಲ್ಲಿ ಮತ್ತು Amazon ಮತ್ತು Flipkart ಅಲ್ಲಿ ಆನ್ಲೈನ್ ದಲ್ಲಿ ಕೂಡ ಸೊ ಅವೈಲೇಬಲ್ ಇದೆ. ಆಮೇಲೆ ಈ ಪುಸ್ತಕ ಕೂಡ ನೀವು ಕೊರಿಯರ್ ಮುಖಾಂತರ ಸೊ ಬೈ ಮಾಡ್ಕೊಂಡು ತಗೋಬಹುದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ನೆಕ್ಸ್ಟ್ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಸೊ ಗಮನಿಸ್ಬೇಕಷ್ಟೇ. ನೆಕ್ಸ್ಟ್ ನೋಡಿ ಏನಿದೆ ಅಂದ್ರೆ, ಸಭೆಯೊಂದು ಬೆಳಿಗ್ಗೆ 11 ಗಂಟೆಗೆ ನಡೆಯಬೇಕಾಗಿದ್ದು ಅಂದ್ರೆ, ಇದು ಒಂದು ಟೈಮಿಂಗ್ ಮೇಲೆ ಮತ್ತು ಒಂದು ಸ್ಪೀಡ್ ಮೇಲೆ ಇರ್ತಕ್ಕಂಥ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಮೇಲೆ ಇರ್ತಕ್ಕಂಥದ್ದು, ಅಲ್ಲ ಟೈಮಿಂಗ್ ಕೊಟ್ಟಾಗ ಗಮನಿಸ್ಬೇಕಷ್ಟೇ. ಸಭೆಯೊಂದು ಬೆಳಗಿನ 11 ಗಂಟೆಗೆ ನಡೆಯಬೇಕಾಗಿದ್ದು ಅಂದ್ರೆ, ಒಂದು ಸಭೆ ಎಷ್ಟು ಗಂಟೆಗೆ ನಡೆಯುತ್ತೆ ಅಂದ್ರೆ 11 ಗಂಟೆಗೆ. ಇದು ಟೈಮಿಂಗ್, ಇದು ಒಂದು ಸಭೆ 11 ಗಂಟೆಗೆ ಪ್ರಾರಂಭ ಆಗತ್ತೆ. ಪಿ ಎಂಬ ವ್ಯಕ್ತಿಯು ತಾನು ಭಾಗವಹಿಸಬೇಕಾದ ಸಭೆ ನಡೆಯುವ ಸ್ಥಳದಿಂದ, ಅಂದ್ರೆ ಪಿ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ತಾನು ಭಾಗವಹಿಸಬೇಕಾದ ಸಭೆ ನಡೆಯುವ ಸ್ಥಳದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅಂದ್ರ ಒಬ್ಬ ಪಿ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಸಭೆ ಸ್ಟಾರ್ಟ್ ಆಗುವುದು 11 ಗಂಟೆಗೆ, ಬಟ್ ಆಮೇಲೆ ಸಭೆ ಸ್ಟಾರ್ಟ್ ಆಗುವುದ ಸ್ಥಳಕ್ಕಿಂತ ಒಂದು 100 ಕಿಲೋಮೀಟರ್ ಹಿಂದೆ ಅಂತ ತಿಳ್ಕೋಬೇಕಷ್ಟೇ. ಒಂದು 100 ಕಿಲೋಮೀಟರ್ ದೂರದಾನ ಡಿಸ್ಟೆನ್ಸ್ ಅಷ್ಟಿದೆ, 100 ಕಿಲೋಮೀಟರ್ ಇದೆ. ಆಮೇಲೆ ಪಿಯು 9:45 ತನ್ನ ಕಾರಿನಲ್ಲಿ ಹೊರಟು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬಂದರೆ, ಸಭೆಗೆ ಎಷ್ಟು ನಿಮಿಷಗಳ ತಡವಾಗಿ, ಅಂದ್ರೆ ಎಷ್ಟು ನಿಮಿಷಗಳ ಲೇಟ್ ಆಗಿ, ಎಷ್ಟು ನಿಮಿಷ ಲೇಟ್ ಆಗಿ ತಡವಾಗಿ ಬರುವನು ಅಂತ ಇದೆ ಪ್ರಶ್ನೆ. ಅಂದ್ರೆ ಸಭೆ ಸ್ಟಾರ್ಟ್ ಆಗೋದು 11 ಗಂಟೆಗೆ, ಬಟ್ ಸಭೆದಿಂದ ಸಭೆ ಎಲ್ಲಿ ನಡಿಬೇಕಲ್ಲ ಒಂದು ಸ್ಥಳ ಇದೆಲ್ಲ ಅಲ್ಲಿಂತ ಆ ಒಬ್ಬ ಪಿ ಅಂದ್ರೆ ವ್ಯಕ್ತಿ 100 ಕಿಲೋಮೀಟರ್ ದೂರದಾನ. ಆಮೇಲೆ
ಆತನು ತನ್ನ ಕಾರಿನಲ್ಲಿ 9:40 ತನ್ನ ಮನೆಯಿಂದ ಹೊರಡ್ತಾನ, ಅಂದ್ರೆ ತಾ ಸ್ಥಳದಿಂದ ಹೊರಡ್ತಾನ 9:40. ಸೊ ಟೈಮಿಂಗ್ ಅವ್ನು ಬಿಡು ಟೈಮಿಂಗ್, ಬಟ್ ಅವನ್ ಸ್ಪೀಡ್ ಎಷ್ಟಿದೆ ಇಂಪಾರ್ಟೆಂಟ್. ಅವನ್ ಸ್ಪೀಡ್ ಎಷ್ಟಿದೆ, 60 km/h. 1 ಗಂಟೆಗೆ 60 km/h ವೇಗದಲ್ಲಿ ಚಲಿಸ್ತಾನೆ. ಅಂದ್ರೆ 60 km/h ವೇಗದಲ್ಲಿ ಚಲಿಸೋದ್ರಿಂದ ಅದರರ್ಥ 60 km ಇದೆಲ್ಲ ಅಂದ್ರೆ 60 km ಅಂದ್ರೆ ಕಿಲೋಮೀಟರ್ ಪರ್ ಅಂದ್ರೆ 60 ನಿಮಿಷದಲ್ಲಿ 60 km ನೆನ್ಪಿಟ್ಕೋಬೇಕಿದ್. 60 km/h ಅಂದಾಗ 1 ಗಂಟೆಗೆ 60 km. 60 km/h ಅಂದಾಗ 1 ಗಂಟೆಗೆ 60 km ಅಂದಾಗ ಇಲ್ಲಿ ಅರ್ಥ ಮಾಡ್ಕೋಬೇಕೇನಂದ್ರ 1 ಗಂಟೆ ಅಂದ್ರೆ 60 ನಿಮಿಷ. ಸೊ ಅದರ ಅರ್ಥ ಏನ್ ಮಾಡ್ಕೋಬೇಕಂದ್ರೆ ಇಲ್ಲಿ, ಸೊ ಕ್ಲೀನ್ ಆಗಿ ಎಲ್ಲಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ. ಈ ತರ ಪ್ರಶ್ನೆ ಬಿಡಿಸೋದು ಅತ್ಯಂತ ಸರಳ ಆಗಿರ್ತಕ್ಕಂಥದ್ದು. ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ಸ್ಪೀಡ್ ಕಂಡಿಡೋಣ. ಸ್ಪೀಡ್ ಯಾವ ತರ ಇದೆ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಆತನು 60 km/h ಅಂದ್ರೆ 60 km ಕವರ್ ಮಾಡ್ಬೇಕಂದ್ರೆ, 60 km ಕವರ್ ಮಾಡ್ಬೇಕಂದ್ರೆ ಆತನಿಗೆ ಎಷ್ಟು ನಿಮಿಷ ಬೇಕಂದ್ರೆ 60 ನಿಮಿಷ ಬೇಕು. ಇದು ಬಹಳ ಇಂಪಾರ್ಟೆಂಟ್. ಅವ್ರು ಕೊಟ್ಟಾರ ಆತನಿಗೆ ಇಲ್ಲಿ ಕೊಟ್ಟಾರ, ಆತನು ಕಾರಿನಲ್ಲಿ ಹೊರಟು 60 km/h ವೇಗದಲ್ಲಿ ಬಂದರೆ ಅಂದ್ರೆ 60 ಸ್ಪೀಡ್ ಆಗಿ ಬಂದ್ರೆ ಎಷ್ಟು ನಿಮಿಷ ಲೇಟ್ ಆಗಂತ ಕೇಳ್ತಾರೆ. 60 km ಕವರ್ ಆಗ್ಬೇಕಂದ್ರೆ 60 ನಿಮಿಷ ಬೇಕು, ಅಂದ್ರೆ 60 ನಿಮಿಷ ಅಂದ್ರೆ 1 ಗಂಟೆ. ಇನ್ನು ಆತನು ತನ್ನ ಆ ಸಭೆ ನಡೆಯುವ ಸ್ಥಳದಿಂದ 100 km ಇಲ್ಲದ ದೂರದಂತ ಅಂದಾಗ ಇನ್ನು 100 km 100 km ಬರ್ಬೇಕಂದ್ರೆ ಅವಾಗೆ ಸೊ ಆತನ ಎಷ್ಟು ನಿಮಿಷ ಬೇಕು, ಒಂದು 100 ನಿಮಿಷ ಬೇಕು, 100 ಮಿನಿಟ್ಸ್ ಬೇಕು. ಅರ್ಥ 60 km 60 ನಿಮಿಷ ಆದ್ರೆ 100 km ಏನಾಗುತ್ತದೆ, 100 ನಿಮಿಷ ಆಕತಿ. ಇಷ್ಟ ಸಿಂಪಲ್ ಕಾನ್ಸೆಪ್ಟ್. ಅಂದ್ರೆ ಆತನು 1 ನಿಮಿಷಕ್ಕೆ 1 ಕಿಲೋಮೀಟರ್ ಬರ್ತಾನೆ, 1 ನಿಮಿಷಕ್ಕೆ 1 ಕಿಲೋಮೀಟರ್. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, 60 ನಿಮಿಷಕ್ಕೆ 60 ಕಿಲೋಮೀಟರ್ ಅಂದ್ರೆ 100 ನಿಮಿಷಕ್ಕೆ 100 ಕಿಲೋಮೀಟರ್ ಆಗುತ್ತದೆ. ಅರ್ಥ ಆಯ್ತು? ಆಮೇಲೆ ಗಮನಿಸ್ಬೇಕು, ಆ ಸಭೆ ಯಾವಾಗ ಸ್ಟಾರ್ಟ್ ಆಗತ್ತೆ 11 ಗಂಟೆಗೆ. ಬಟ್ ಆತನು ಯಾವಾಗ ಮನೆಯಿಂದ ತನ್ನ ಕಾರ್ನಲ್ಲಿ ಹೊರಟು ಬರ್ತಾನ ಅಂದ್ರೆ 9:45. ಸೊ 9:45 ಏನ್ ಮಾಡ್ತಾನ ಅಂದ್ರೆ ಆತನು ತನ್ನ ಕಾರ್ನಲ್ಲಿ ಹೊರಟು ಬರ್ತಾನೆ. ಇನ್ನ ಇದಕ್ಕೆ ನಾವ್ ಎಷ್ಟು ಕೊಡಿಸ್ಬೇಕಂದ್ರೆ ಈ 100 ನಿಮಿಷ ಕೊಡಿಸ್ಬೇಕು, 100 ಮಿನಿಟ್ಸ್ ಅಂದ್ರೆ ಪ್ಲಸ್ 100 ಮಿನಿಟ್ಸ್. ಸೊ 100 ನಿಮಿಷ ಕೂಡಿಸಾಗ ಎಷ್ಟಾಗುತ್ತದೆ, 9:40. ಸೊ 100 ನಿಮಿಷ ಕೂಡಿಸಾಗ, 100 ಮಿನಿಟ್ಸ್ ಕೂಡಿಸಾಗ ಎಷ್ಟಾಗುತ್ತದೆ ಅಂದ್ರೆ ಸೊ 11:15 ಆಗತಿ. 11:15 ಆಗತಿ. 11:15 ಆಯ್ತು. ಇನ್ನ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ 9:45 ತನ್ನ ಕಾರ್ನಿಂದ ಬಿಟ್ಟು 100 ನಿಮಿಷ ಯಾವಾಗ ಬರ್ತಾನ ಅಂದ್ರೆ 11:15. ಇಲ್ಲಿ ಯಾವ ತರ ಬಿಡಿಸ್ಬೇಕಂದ್ರೆ ಈಗ 60 ನಿಮಿಷಕ್ಕೆ 1 ಗಂಟೆ ಆಗತ್ತೆ. ಇಲ್ಲಿ ನಾವು ಕನ್ವರ್ಟ್ ಮಾಡ್ತಾ ಬರ್ಬೇಕಷ್ಟೇ, ಈ 100 ನಿಮಿಷನ ಗಂಟೆದಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ಕನ್ವರ್ಟ್ ಮಾಡ್ಕೊಂಡು ಸೊ ಏನ್ ಮಾಡ್ಬೇಕು, 11:15 ಇಡ್ಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನ್ ಗಮನಿಸ್ಬೇಕು ನೋಡ್ರಿ, ಈಗ ಇದು 45 ಇದೆ, ಈ 45ರಲ್ಲಿ ಇದ್ರ 15 ನಿಮಿಷ ಇದಕ್ಕೆ ಹಾಕಿಬಿಟ್ರೆ ಅಂದ್ರೆ 10 ಗಂಟೆ ಆಗತ್ತೆ. 45ಕ್ಕೆ ಈ 45 ಇಲ್ಲ, ಇದಕ್ಕೆ 15 ನಿಮಿಷ ಕೂಡಿಸ್ಬಿಟ್ರೆ 60 ನಿಮಿಷ. 60 ನಿಮಿಷ ಅಂದಾಗ ಇದು 10 ಗಂಟೆ ಆಯ್ತು. ಆಮೇಲೆ ಇಲ್ಲಿ ಎಷ್ಟು ಉಳಿತಂದ್ರೆ 85 ನಿಮಿಷ. 85 ನಿಮಿಷ ಉಳಿತು, 85 ನಿಮಿಷದಲ್ಲಿ 60 ನಿಮಿಷನ ಮತ್ತೆ ಇದಕ್ಕೆ ಹಾಕ್ಬೇಕು. ಸೊ 11 ಗಂಟೆ ಆಗೈತೆ. ಸೊ 11 ಗಂಟೆ ಆಗ ಮತ್ತೆ 85ರಲ್ಲಿ 60ಕ್ಕಾದ 15 ನಿಮಿಷ ಉಳಿತು, 11:15 ಆಕತಿ. ಸೊ ಅವ್ ರೀಚ್ ಆಗಿದ್ದು ಎಷ್ಟಕ್ಕಂದ್ರೆ 11:15. ಬಟ್ ಎಷ್ಟು ನಿಮಿಷಗಳ ತಡವಾಗಿ ಬರ್ತಾನ ಅಂದ್ರೆ ಸಭೆ ನಡೆಯುವ 11 ಗಂಟೆಗೆ ಅವ್ ಬರೋದು ರೀಚ್ ಆಗೋದು 11:15 ಅಂದ್ರೆ ಈ 10, 11 ಗಂಟೆ ಮತ್ತು 11:15 ಎಷ್ಟು ನಿಮಿಷ ಡಿಫ್ರೆನ್ಸ್ ಅಂದ್ರೆ ಸೊ 15 ನಿಮಿಷ ಡಿಫ್ರೆನ್ಸ್ ಆಗುತ್ತೆ. ಸೊ 15 ನಿಮಿಷ ಡಿಫ್ರೆನ್ಸ್ ಆಗೋದ್ರಿಂದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್, 15 ನಿಮಿಷ ತಡವಾಗಿ ಬರ್ತಾನ. ಈ ತರ ಪ್ರಶ್ನೆಗಳನ್ನ ಸೊ ಎಕ್ಸಾಮ್ ಕೇಳ್ತಾನ. ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಕವರ್ ಆಗಿದೆ ಅಂದ್ರೆ ಒಂದು ಸ್ಪೀಡ್ ಕವರ್ ಆಗಿದೆ, ಒಂದು ಸ್ಪೀಡ್ 60 km/h ಒಂದು ಸ್ಪೀಡ್ ಕವರ್ ಆಗಿದೆ. ಆಮೇಲೆ ಒಂದು ಇನ್ನೊಂದು ಏನ್ ಕವರ್ ಆಗಿದೆ, ಟೈಮಿಂಗ್ ಕವರ್ ಆಗಿದೆ. ಈ ತರ ಸೊ ಡಬಲ್ ಕಾನ್ಸೆಪ್ಟ್ ಗಳು ಕವರ್ ಆಗುವಂತ ಕಾನ್ಸೆಪ್ಟ್ ಗಳನ್ನ ಕೆ ಎಸ್ ಫಿಲ್ಮ್ಸ್ ಕೇಳ್ತಾನ. ಸೊ ಈ ತರ ಎಲ್ಲ ಎಕ್ಸಾಮ್ ದಲ್ಲಿ ಕೂಡ ಬರ್ತಾವ. ಸೊ ನೋಡ್ರಿ, ಇಂಪಾರ್ಟೆಂಟ್ ಇಂತಹ ಕ್ವಶನ್ ಗಳನ್ನ ಒಂದು 7-8 ಪ್ರಶ್ನೆಗಳನ್ನ ಕೇಳ್ಬೋದು. ಆಮೇಲೆ ಡಿಸಿಷನ್ ಮೇಕಿಂಗ್ ಕ್ವಶನ್ ಆಗ್ಲಿ, ಆಮೇಲೆ ಸಿಲಾಲಿಸಮ್ ಕ್ವಶನ್ ಗಳಾಗ್ಲಿ ಇಂಥವೆಲ್ಲ ಕೇಳ್ತಾರ. ಸೊ ಮುಂಬರುವ ವಿಡಿಯೋದಲ್ಲಿ ಕೂಡ ನಾನ್ ನಿಮಗೆ ಎಲ್ಲಾ ವಿಡಿಯೋದಲ್ಲಿ ಕೂಡ ಇಂಥ ಮೇನ್ ಮೇನ್ ಕಾನ್ಸೆಪ್ಟ್ ಗಳು ಯಾವ್ದಾವೆ ಎಲ್ಲ ಕವರ್ ಮಾಡ್ತೇನೆ. ನಿಮ್ ಎಕ್ಸಾಮ್ ಅನುಕೂಲ ಆಗುವಂತ ಕ್ವಶನ್ ಗಳನ್ನ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡ್ತಾ ಬರ್ತೇನೆ. ಅದ್ರ ಜೊತೆಗೆ ನೀವು ಕೂಡ ಯಾರ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಸೊ ಕರೆಕ್ಟ್ ಆಗಿ ನಿಮ್ಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಇಂಥ ಎಲ್ಲ ನಾಲೆಜ್ ಎಲ್ಲ. ನಿಮ್ಮ ಫ್ರೆಂಡ್ಸ್ ಗೆಲ್ಲ ಮೆಂಟಾಲಿಟಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದ್ರೆ ಮೆಂಟಾಲಿಟಿ ಅಂದ್ರೆ ಭಯ ಪಡ್ತಾರೆ, ಭಯ ಅಂತ ಪಡುವ ಅವಶ್ಯಕತೆ ಇಲ್ಲ. ಸೊ ಕರೆಕ್ಟ್ ಆಗಿ ಡೈಲಿ ಏನ್ ಮಾಡ್ರಿ, ಈ ತರ ಪ್ರಶ್ನೆಗಳನ್ನ ವಾಚ್ ಮಾಡಿ ಕರೆಕ್ಟ್ ಆಗಿ ಬಿಡಿಸಿ. ಸೊ ಅನುಕೂಲ ಆಕತಿ. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ ಅಂದ್ರೆ ಇದು ರೈಲುಗಳ ಮೇಲೆ ಇರತಕ್ಕಂತ ಸಮಸ್ಯೆ, ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್, ರೈಲುಗಳ ಮೇಲೆ ಇರ್ತಕ್ಕಂತ ಒಂದು ಸೊ ಕಾನ್ಸೆಪ್ಟ್ ಇಲ್ಲಿ. ಈ ಕಾನ್ಸೆಪ್ಟ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈ
ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಓದುವಂತ ಒಂದು ಕಾನ್ಸೆಪ್ಟ್ ಬೇಕು. ಇಂಪಾರ್ಟೆಂಟ್ ಏನಿದೆ ನೋಡ್ರಿ, ಸಮಾನಾಂತರ ಹಳಿಗಳಲ್ಲಿ ಒಂದೇ ನೋಡ್ರಿ, ಸಮಾನಾಂತರ ಹಳಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ ಗಂಟೆಗೆ 100 ಕಿಲೋಮೀಟರ್ ಮತ್ತು 37 ಕಿಲೋಮೀಟರ್, 100 ಕಿಲೋಮೀಟರ್ ಮತ್ತು 37 ಕಿಲೋಮೀಟರ್ ವೇಗದಲ್ಲಿ 400 ಮೀಟರ್, 400 ಮೀಟರ್ ಮತ್ತು 300 ಮೀಟರ್ ಉದ್ದದ ಎರಡು ರೈಲುಗಳು ಚಲಿಸುತ್ತವೆ. ಹಾಗಾದರೆ ಪರಸ್ಪರ ದಾಟಲು ನೋಡಿ, ಪರಸ್ಪರ ದಾಟಲು ಅವು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಇದೆ. ಪರಸ್ಪರ ದಾಟಲು ಅವು ತೆಗೆದುಕೊಳ್ಳುವ ಸಮಯ ಎಷ್ಟಿದೆ? 35 ಸೆಕೆಂಡ್ಗಳು, 36 ಸೆಕೆಂಡ್ಗಳು, 40 ಸೆಕೆಂಡ್ಗಳು, 48 ಸೆಕೆಂಡ್ಗಳು ಅಂತ ಇದೆ. ಕ್ವಶನ್ ಅನ್ನ ನೀಟ್ನೆಸ್ ಆಗಿ ಓದ್ಕೋಬೇಕು ಮೊದಲು. ಸೊ ಇಲ್ಲಿ ಇಂಪಾರ್ಟೆಂಟ್ ಇದೆ, ಎರಡು ರೈಲುಗಳು, ಈ ಕ್ವಶನ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾನೆ. ಎರಡು ರೈಲುಗಳು, ಒಂದು ರೈಲಿನ ವೇಗ 100 ಕಿಲೋಮೀಟರ್ ಪರ್ ಅವರ್, ಇನ್ನೊಂದು ರೈಲಿನ ವೇಗ 37 ಕಿಲೋಮೀಟರ್ ಪರ್ ಇದೆ. ಇಲ್ಲಿ ಇಂಪಾರ್ಟೆಂಟ್ ಒಂದು ವಿಚಾರ ಏನಂದ್ರೆ, ರೈಲುಗಳು ಅಪೋಸಿಟ್ ಡೈರೆಕ್ಷನ್ ಬಂದ್ರೆ, ಸೊ ರೈಲುಗಳು ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಏನ್ರೆ ಬಂದ್ರೆ, ಸೊ ಅವುಗಳ ವೇಗವನ್ನ ಕೂಡಿಸಬೇಕು. ಅರಾಯ್ತಾ? ಈಗ ಒಂದು ರೈಲು ಒಂದು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ, ಇನ್ನೊಂದು 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದ್ದಾಗ, ಸೊ ಅವು ಅಪೋಸಿಟ್ ಡೈರೆಕ್ಷನ್ ಬಂದ್ರೆ ಅವುಗಳ ವೇಗವನ್ನ ಕೂಡಿಸಬೇಕು. ಅದೇ ರೀತಿಯಾಗಿ ರೈಲುಗಳು ಸೇಮ್ ಡೈರೆಕ್ಷನ್ ಹೋದ್ರೆ, ಒಂದು ರೈಲು 100 ಕಿಲೋಮೀಟರ್ ಪರ್ ಅವರ್, ಇನ್ನೊಂದು ರೈಲು 37 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದ್ರೆ, ಸೊ ಅವುಗಳ ವೇಗವನ್ನ ಮೈನಸ್ ಮಾಡ್ಕೋಬೇಕು. ಸೊ ಮೈನಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಇಲ್ಲಿ ಅಪೋಸಿಟ್ ಇದ್ದಾಗ ಪ್ಲಸ್ ಮಾಡ್ಕೋಬೇಕು, ಸೇಮ್ ಇದ್ದಾಗ ಮೈನಸ್ ಮಾಡ್ಕೋಬೇಕು. ಈ ವಿಚಾರ ಇಲ್ಲಿ ಒಂದೇ ದಿಕ್ಕಿನಲ್ಲಿ ಅಂದ್ರೆ ಸೇಮ್ ಡೈರೆಕ್ಷನ್, ಇದೇ ಇಂಪಾರ್ಟೆಂಟ್. ಅಂದ್ರೆ ಅವುಗಳ ಸ್ಪೀಡ್ ಗಳನ್ನ ಇಲ್ಲಿ ಮೈನಸ್ ಮಾಡ್ಕೋಬೇಕು. ಇದು ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೀವು ಕ್ಲೀನ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ಈ ತರ ಪ್ರಶ್ನೆಗಳನ್ನ ಬಿಡ್ಸಕ್ ಟ್ರೈ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಇದರ ಕ್ಲೀನ್ ಆಗಿ ಮೊದಲ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋರಿ. ಈಗ ಒಂದು ರೈಲ್ ಎಷ್ಟಿದೆ? 100 ಕಿಲೋಮೀಟರ್ ಪರ್ ಡೇ. ಇದೇ ಮಾಡ್ಬೇಕು, 100 ಕಿಲೋಮೀಟರ್ ಪರ್ ಅವರ್. ಇನ್ನೊಂದು ಎಷ್ಟಿದೆ? 37 ಕಿಲೋಮೀಟರ್ ಪರ್ ಅದೇ, 37 ಕಿಲೋಮೀಟರ್ ಪರ್ ಅವರ್. ಇವು ಸೇಮ್ ಡೈರೆಕ್ಷನ್, ಒಂದೇ ದಿಕ್ಕಿನಲ್ಲಿ ತಂದಾಗ ಇವಾಗ ಮೈನಸ್ ಮಾಡಿದಾಗ ಎಷ್ಟಾಗುತ್ತದೆ? 63 ಕಿಲೋಮೀಟರ್ ಪರ್ ಅವರ್ ಅಂತ ಬರುತ್ತೆ, 63 ಕಿಲೋಮೀಟರ್ ಪರ್ ಅವರ್. ಇನ್ನೊಂದು ವಿಚಾರ ಏನಾದ್ರೆ, 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್, 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್, ಆಮೇಲೆ 1 ಗಂಟೆ ಅಂದ್ರೆ 60 ನಿಮಿಷ, ಆಮೇಲೆ 1 ಗಂಟೆ ಅಂದ್ರೆ 3600 ಸೆಕೆಂಡ್ಗಳು. ಪ್ರಶ್ನೆ, ನಾವಿಲ್ಲಿ ಯಾವ ಸಮಯ ಎಷ್ಟು ಸಮಯ ಅಂತ ಕೇಳೋಣ, ಅವುಗಳು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳೋಣ. ನಮ್ಗೆ ಗಂಟೆದಾಗಿದೇನೋ, ಸೆಕೆಂಡ್ದಾಗಿದೇನೋ, ನಿಮಿಷದಾಗಿದೆ ಅದನ್ನ ಗಮನಿಸಬೇಕು. ಎಲ್ಲ ಪ್ರಶ್ನೆ ಏನ್ ಕೊಟ್ಟ ನೋಡ್ರಿ, ಸೆಕೆಂಡ್ ಅಲ್ಲಿ ಕೊಟ್ಟ. ಸೆಕೆಂಡ್ಗಳ ಮೇಲೆ ಪ್ರಶ್ನೆ ಕೊಟ್ಟಂದ್ರೆ ಇಲ್ಲೊಂದು ಫಾರ್ಮುಲಾ ಇದೆ, ಒಂದು ಕಾನ್ಸೆಪ್ಟ್ ಇದೆ. ಇವುಗಳ 5/18 / 18/5 ಯೂಸ್ ಮಾಡೋಕ್ಕಿಂತ ಅತ್ಯಂತ ಸರಳವಾಗಿ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ, ಅದನ್ನ ನಾವು ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, 100 ದಲ್ಲಿ 37 ಕಾಲ್ದಾಗ 63 ಕಿಲೋಮೀಟರ್ ಪರ್ ಅವರ್, ಇದು ಇಂಪಾರ್ಟೆಂಟ್. ಇನ್ನೇನ್ ಮಾಡ್ಬೇಕಂದ್ರೆ, ಈ ಒಂದು ಕಾನ್ಸೆಪ್ಟ್ ಒಂದು ಫಾರ್ಮುಲಾ ಹೇಳ್ತಾನೆ. ವಸ್ತುವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಕ್ವಶನ್ ಮಾರ್ಕ್, ಅಂದ್ರೆ ಟೈಮ್ ಟೇಕನ್ ಟು ಕ್ರಾಸ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ಅಂತ ಇಟ್ಕೋಬೇಕು. ಯಾಕಂದ್ರೆ ವಸ್ತುವನ್ನು ದಾಟಲು ತೆಗೆದುಕೊಳ್ಳುವ ಸಮಯ, ಇದು ಫಾರ್ಮುಲಾ ಹೇಳ್ತಾನೆ, ಅರ್ಥ ಮಾಡ್ಕೋಬೇಕು. ವಸ್ತುವನ್ನು ದಾಟಲು ತೆಗೆದುಕೊಳ್ಳುವ ಸಮಯ, ಸಮಯನ ನಾವು ಕೇಳತ್ತಾರ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಆಮೇಲೆ ಈಸಿಕ್ವಲ್ ಟು ಒಂದು ರೈಲಿನ ಉದ್ದ ಎಷ್ಟಿದೆ? ಒಂದು ರೈಲಿನ ಉದ್ದ ಎಷ್ಟಿದೆ? 100 ಇದೆ. ಇನ್ನೊಂದು ರೈಲಿನ ಉದ್ದ ಎಷ್ಟಿದೆ? ಸೊ 300 ಮೀಟರ್ ಇದೆ. ಈ ರೈಲುಗಳು ಮೀಟರ್ದಾಗಿದ್ರೆ ಕೂಡಿಸ್ಬೇಕು, ರೈಲುಗಳು ಯಾವುದೇ ಮೀಟರ್ದಾಗಿದ್ರೆ ಕೂಡಿಸ್ಬೇಕು. ಎಷ್ಟಾಗುತ್ತದೆ? ಒಂದು ರೈಲಿನ ಉದ್ದ 400 ಮೀಟರ್, ಇನ್ನೊಂದು ರೈಲಿನ ಉದ್ದ 300 ಮೀಟರ್ ಅಂದಾಗ ಟೋಟಲ್ ಎಷ್ಟಾಗುತ್ತೋ? 700 ಮೀಟರ್ ಆಗುತ್ತೆ. ಇವುಗಳನ್ನ ಕೂಡಿಸ್ಬೇಕು. ಅಂದ್ರೆ ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ. ಈಗ ಒಂದು ರೈಲ್ ಇದೆ, ಇನ್ನೊಂದು ರೈಲ್ ಅಂದ್ರೆ ಅದನ್ನ ವಸ್ತು ಅಂತ ಕನ್ಸಿಡರ್ ಮಾಡ್ಕೊಂಡು ಇವೆರಡೂ ರೈಲುಗಳನ್ನ ಮೀಟರ್ಗಳನ್ನ ಕೂಡಿಸ್ಬೇಕು. ಇಂಪಾರ್ಟೆಂಟ್ ವಿಚಾರ ನೋಡ್ರಿ, ಸರ್ ಇಲ್ಲಿ ಮೈನಸ್ ಮಾಡಿರಿ, ಇಲ್ಲಿ ಕೂಡಿಸಿದೆ ಅನ್ನೋದು ನಿಮ್ಗೆ ಡೌಟ್ ಬರ್ತಾ ಇದೆ. ಸೊ ಇಂಪಾರ್ಟೆಂಟ್ ಒಂದು ಹೇಳ್ತಾನೆ, ರೈಲಿನ ವೇಗವನ್ನ ಕೂಡಿಸುವುದು ಕಡಿಮೆ ಮಾಡ್ಕೋಬೇಕು. ಆಯ್ತಾ? ರೈಲಿನ ವೇಗವನ್ನ ಅರ್ಥ ಮಾಡ್ಕೋ, ರೈಲುಗಳನ್ನ ಟ್ರೈನ್ ಸ್ಪೀಡ್ ಅನ್ನ ಕೂಡಿಸುವುದು ಮತ್ತು ಕಡಿಮೆ ಮಾಡ್ಬೇಕು. ಯಾವಾಗ ಕೂಡಿಸ್ಬೇಕಂದ್ರೆ ಅಪೋಸಿಟ್ ಇದ್ರೆ ಕೂಡಿಸ್ಬೇಕು, ಸೇಮ್ ಇದ್ರೆ ಮೈನಸ್ ಮಾಡ್ಕೋಬೇಕು. ಬಟ್ ರೈಲಿನ ಉದ್ದ ಅಂತ ಬರುತ್ತೆ, ಟ್ರೈನ್ ಲೆಂತ್ ಅನ್ನ ಯಾವುದೇ ಕಾರಣಕ್ಕೂ ಮೈನಸ್ ಮಾಡಬಾರ್ದು, ಕೂಡಿಸ್ಬೇಕು. ಆಯ್ತಾ? ರೈಲಿನ ಉದ್ದವನ್ನ ಕೂಡಿಸ್ಬೇಕು. 700 ಆಯ್ತು, ಇಂಟು ಏನ್ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ಪ್ರಶ್ನೆ ಏನಿದೆ, ಸೆಕೆಂಡ್ ಅಲ್ಲಿ ಇದೆ. 1 ಗಂಟೆ ಅಂದ್ರೆ 60 ನಿಮಿಷ, 1 ಗಂಟೆ ಅಂದ್ರೆ 3600 ಸೆಕೆಂಡ್. ಇಲ್ಲಿ 3600 ಸೆಕೆಂಡ್ ಅಂತ ಬರ್ಕೋಬೇಕು. ಆಯ್ತಾ? ವಸ್ತುವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಈಸಿಕ್ವಲ್ ಟು ಆಮೇಲೆ ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ ಇಂಟು 3600 ಮಾಡ್ಕೋಬೇಕು. ಆಮೇಲೆ ಸ್ಪೀಡ್ ಎಷ್ಟಿದೆ? 63 ಕಿಲೋಮೀಟರ್ ಪರ್ ಅವರ್. 100 ದಲ್ಲಿ 37 ಕಾಲ್ದಾಗ 63 ಕಿಲೋಮೀಟರ್ ಪರ್ ಅಂದಾಗ ಇಲ್ಲಿ ಕೆಳಗಡೆ ಏನ್ ಬರ್ಬೇಕಂದ್ರೆ 63,000 ಅಂದ್ರೆ 63,000 ಬರ್ತಂದ್ರೆ 63 ಕಿಲೋಮೀಟರ್ ಪರ್ ಅಂದಾಗ 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್, 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್, 63 ಕಿಲೋಮೀಟರ್ ಅಂದ್ರೆ 63,000. ಯಾಕಂದ್ರೆ ಮೇಲೇನಿದೆ ಮೀಟರ್ ಇದೆ, ಇಲ್ಲಿ 700 ಮೀಟರ್ ಕೆಳಗೆ ಕೂಡ ಮೀಟರ್ ತಗೋಬೇಕಷ್ಟೇ. ಇದು ಇಂಪಾರ್ಟೆಂಟ್.
ಆಮೇಲೆ ಸಾಲ್ವ್ ಮಾಡ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡ್ತು. ಇಷ್ಟೇ, ಇದನ್ನೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇಂಥ ಕ್ವಶನ್ಗಳನ್ನ ಯೂಟ್ಯೂಬ್ದಾಗ ಸಾಕಷ್ಟು ಪ್ರಶ್ನೆಗಳು ಬಿಡ್ಸೀನಿ, ಎಲ್ಲಾನು ಒಟ್ಟಿಗೆ ಸೇರಿಸ್ಕೊಂಡು ನೋಡಿ. ಸೊ ಎಲ್ಲ ಕ್ಲೀನಾಗಿ ಅರ್ಥ ಆಗ ಒನ್ ಬೈ ಒನ್ ಚೆಕ್ ಮಾಡಿ, ಆಮೇಲೆ ನಾವು ಏನ್ ಮಾಡೋಣ, ಈಗ ಕ್ಯಾನ್ಸಲ್ ಮಾಡ್ತಾ ಬರೋಣ. 10 20 30 10 20 ಇಲ್ಲಿ 30 ಕ್ಯಾನ್ಸಲ್ ಆಯ್ತು. ಕೆಳಗಡೆ 30 ಮೇಲೂ ಕೂಡ 30 ಕ್ಯಾನ್ಸಲ್ ಆಯ್ತು. ಆಮೇಲೆ ಇದು 7 ಎಷ್ಟೇ, 7 10 ತೀತಾ, 7 10 7 9 9 1 ಸೊ 9 9 4 10 × 4 ಅಂದಾಗ ಸೊ 40 ಸೆಕೆಂಡ್. ಸೊ ಆನ್ಸರ 40 ಸೆಕೆಂಡ್. ಈ ಪ್ರಶ್ನೆಗೆ ಆನ್ಸರ 40 ಸೆಕೆಂಡ್ಸ್, 40 ಸೆಕೆಂಡ್ಗಳು. ಸೊ ಆಪ್ಷನ್ ಸಿ ಅಂತ ಇದೆ ಅವರು, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಈ ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್. ಆಯ್ತಾ, ಈ ತರ ನೀವೇನ್ ಮಾಡ್ಬೇಕು, ಪ್ರಶ್ನೆಗಳನ್ನ ಡಿಟೇಲ್ ಆಗಿ ಅರ್ಥ ಮಾಡ್ಕೊಂಡು ಆಮೇಲೆ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋದಾಗ ಇಂಥ ಕ್ವಶನ್ಗಳು ಮತ್ತೆ ನೋಡ್ರಿ, ಮತ್ತೆ ಸಾಕಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾರೆ ಮುಂದಿನ ಕ್ಲಾಸ್ದಾಗ. ಬಟ್ ಕರೆಕ್ಟ್ ಡೈಲಿ ಡೈಲಿ ವಾಚ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಮುಂದಿನ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಮುಂದಿನ ಕ್ವಶನ್ ಯಾವ್ದ್ರ ಮೇಲೆ ಇದೆ ಅಂದ್ರೆ, ಇದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಇರ್ತಕ್ಕಂಥದ್ದು. ಸರಳ ಬಡ್ಡಿನೂ ಇದೆ ಮತ್ತು ಚಕ್ರ ಬಡ್ಡಿ ಮಿಕ್ಸ್ ಮಾಡಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಇದು ಆಲ್ರೆಡಿ KS ಫಿಲಿಮ್ಸ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಇದ್ರ ರಿಲೇಟೆಡ್ ಬಂದಿರತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ನಾವು ಬಿಡಿಸುವಂತ ವಿಚಾರ ನೋಡ್ರಲ್ಲಿ ಏನಿದೆ ಅಂದ್ರೆ, ಒಂದು ಹಣದ ಮೊತ್ತಕ್ಕೆ ಎಷ್ಟಿದೆ ಗೊತ್ತಿಲ್ಲ, ಪ್ರತಿ ವರ್ಷಕ್ಕೆ 20% ಸರಳ ಬಡ್ಡಿ ಅಂತೆ, 20% ಸರಳ ಬಡ್ಡಿ ಅಂತೆ 3 ವರ್ಷಗಳಿಗೆ ಅದು 12,000 ರೂಪಾಯಿಗಳಾದರೆ, ಇದೇ ಮೊತ್ತಕ್ಕೆ ಇಷ್ಟೇ ದರದ ಚಕ್ರ ಬಡ್ಡಿಯನ್ನು ಸೇರಿಸಿದ ನಂತರ ಇದರ ಮೊಬಲಗು, ಇದರ ಮೊಬಲಗು ಅಂದ್ರೆ ಮೊತ್ತ, ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಕೇಳ್ತಾರೆ. ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಒಂದು ಹಣದ ಮೊತ್ತಕ್ಕೆ ಪ್ರತಿ ವರ್ಷಕ್ಕೆ 20% ಸರಳ ಬಡ್ಡಿಯಂತೆ 3 ವರ್ಷಗಳಿಗೆ ಅದು ರೂಪಾಯಿ 12,000 ರೂಪಾಯಿಗಳಾದರೆ, ಇದೇ ಮೊತ್ತಕ್ಕೆ ಇಷ್ಟೇ ದರದ ಬಡ್ಡಿಯನ್ನು, ಚಕ್ರ ಬಡ್ಡಿಯನ್ನು ಸೇರಿಸಿದ ನಂತರ ಇದರ ಮೊಬಲಗು ಎಷ್ಟು? ಸೊ ಆಪ್ಷನ್ 34,641, 35,641, 22,641, ಆಪ್ಷನ್ ಡಿ 34,560 ಅಂತ ಇದೆ, 34,560 ಅಂತ ಇದೆ. ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಒಂದು ಸರಳ ಬಡ್ಡಿ ಫಸ್ಟ್ ಹೋಗ್ಬೇಕು. ಯಾಕಂದ್ರೆ ಸರಳ ಬಡ್ಡಿ ಅಂತ ಇದೆ, ಸರಳ ಬಡ್ಡಿಯ ನಾವು ಅಸಲನ್ನು ಕಂಡಿಡ್ಬೇಕು, ಪಿ ವ್ಯಾಲ್ಯೂ ಕಂಡಿಡ್ಬೇಕು. ನಿಮ್ಗೊಂದು ಫಾರ್ಮುಲ್ ಇದೆ, ಪಿ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ, ಪಿ ಅಂದ್ರೆ ಪಿ ಮೀನ್ಸ್ ಪ್ರಿನ್ಸಿಪಲ್ ಅಂತ ತಿಳ್ಕೋಬೇಕು. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ಇಲ್ಲಿ ಫಾರ್ಮುಲಾ SI × 100/T × R ಅಂತ ಹುಡ್ಕೋಬೇಕು. ಈ ಒಂದು ಪಿ ಫಾರ್ಮುಲಾ, ಇದು ಅಸಲು ಕಂಡಿಡುವಂತ ಒಂದು ಫಾರ್ಮುಲಾ. ಆಯ್ತಾ, ಸರಳ ಬಡ್ಡಿ ಅಸಲು ಕಂಡು ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿಬಹುದು. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಸೊ SI ಎಷ್ಟಿದೆ, SI ಕೊಟ್ಟ ನೋಡಿ, SI ಎಷ್ಟಿದೆ 12,000 ಅಂತ ಇದೆ. SI ಎಷ್ಟಿದೆ 12,000 × 100, ಟಿ ಅಂದ್ರೆ ಟಿ ಮೀನ್ಸ್ ಟೈಮಿಂಗ್ ನೋಡಿ, ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, SI ಮೀನ್ಸ್ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ, ಟಿ ಅಂದ್ರೆ ಟೈಮಿಂಗ್ ಸಮಯ, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ಅದರ. ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಇನ್ನ ಇಲ್ಲಿ ಏನಂದ್ರೆ SI ಎಷ್ಟಿದೆ ನೋಡೋಣ. ಸೊ ಎಷ್ಟಿದೆ, ಸೊ 12,000 ಅಂತ ಇದೆ. ಸೊ 12,000 × 100/ ಟೈಮಿಂಗ್ ಎಷ್ಟಿದೆ, ಸೊ 3 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 20%. ಆಮೇಲೆ ಇದನ್ನ ಸಾಲ್ವ್ ಮಾಡಿ. ಸೊ ಇದನ್ನ ಸಾಲ್ವ್ ಮಾಡಿದಾಗ ನೋಡೋಣ ಈಗ ಎಷ್ಟಾಗತ್ತೆ. ಇಲ್ಲಿ ಸಾಲ್ವ್ ಯಾವ ತರ ಮಾಡ್ಬೇಕು ನೋಡಿಲಿ, ಇಲ್ಲಿ 0, ಆಮೇಲೆ ಇಲ್ಲೊಂದು 0 ತೆಗೆಣ, ಆಮೇಲೆ 3 1 3 4 12, ಆಮೇಲೆ ಇದು 4,000 ಆಯ್ತು, ಆಮೇಲೆ 2 1 ಇದೆಷ್ಟ 2 2 ಆಯ್ತು, ಆಮೇಲೆ 2,000 2,000 × 10 ಅಂದಾಗ ಸೊ ಎಷ್ಟಾಗುತ್ತೆ, 20,000 20,000 ಅದು. ಸೊ ಕ್ಯಾನ್ಸಲ್ ಮಾಡೋಕೆ ಎಷ್ಟಾಯ್ತು, 20,000 ಬಂತು. ಅದರ ಅರ್ಥ, ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಅಂದ್ರೆ 20,000 ಬಂತು, ಇದು 20,000. ಇದನ್ನ ಕ್ಯಾನ್ಸಲ್ ಮಾಡ್ರೆ 12,000 × 100/3 × 20 ಅಂದಾಗ ಸೊ 0,000 ಕ್ಯಾನ್ಸಲ್, ಆಮೇಲೆ 3 1 3 4 4,000 ಆಯ್ತು, ಆಮೇಲೆ 2 1 2,000 2,000 × 10 ಅಂದಾಗ ಸೊ ಎಷ್ಟು, 20,000 ಆಯ್ತು. 20,000 ಬಂತ. ಆ 20,000 ಬಳಕೆ ಮಾಡಿಕೊಂಡು ನಾವೇನ್ ಮಾಡ್ಬೇಕು, ಪ್ರಶ್ನೆ ಬಿಡಿಸ್ಬೇಕು. ಈಗ ಅಷ್ಟೇ, ಈಗ ಇದೇ ಬಡ್ಡಿ ದರ ಅಂತಂದಾಗ ಒಂದು ಕಾನ್ಸೆಪ್ಟ್ ಇದೆ, ಇಲ್ಲಿ 20,000 ಅಂತ ಇದೆ ಅಮೌಂಟ್. ಸೊ ಎಷ್ಟಿದೆ, 20,000. 20,000 ಮತ್ತೆ ಏನ್ ಮಾಡ್ಬೇಕು, 3 ವರ್ಷಕ್ಕೆ 20% ಕಂಡಿಡ್ಬೇಕು ನಾವು 20,000. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹತ್ರ 10%. ಸೊ 10% ಅಂದ್ರೆ ಎಷ್ಟಾಗುತ್ತದೆ, 2,000 ಆಗುತ್ತೆ. 10% ಅಂದ್ರೆ 2,000, ಆಮೇಲೆ 20% ಅಂದ್ರೆ ಎಷ್ಟಾಗುತ್ತದೆ, ಮತ್ತೆ 2,000, ಅಂದ್ರೆ ಟೋಟಲ್ 4,000 ರೂಪಾಯಿ ಆಗುತ್ತೆ. 10% ಅಂದ್ರೆ 2,000, 10% ಅಂದ್ರೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹತ್ರ 10% ಅಂದ್ರೆ 2,000,
20% ಅಂದ್ರ 4000 ಅಂದ್ರೆ 10% ಅಂದ್ರೆ ಎಷ್ಟಾಯ್ತು 20% 4000 ಆಯ್ತು. ಈ 4000 ಕೂಡಿಸ್ಬೇಕಿಲ್ಲ ಅಷ್ಟೇ, ಈ 4000 ಕೂಡಿಸ್ಬೇಕು, ಈ 4000 ಕೂಡಿಸ್ಬೇಕು. ಸೊ ಈ 4000 ಕೂಡಿಸಾಗ ನೆಕ್ಸ್ಟ್ ಎಷ್ಟಾಗತ್ತೆ ಅಂದ್ರೆ ಇದು 24000 ಆಗುತ್ತೆ. 24000 ಎಷ್ಟು ವರ್ಷಿಗಿದೆ? ಸೊ ಒಂದ್ ವರ್ಷಿಗೆ. 24000 ಎಷ್ಟು? ಸೊ ಒಂದ್ ವರ್ಷಿಗಾಯ್ತು. ಆಯ್ತಾ? ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇನ್ನ ಅಗೇನ್ 20% ಅಗೇನ್ 20% ಅಂದಾಗ ಇಲ್ಲಿ ಗಮನಿಸ್ಬೇಕು, ಇಲ್ಲಿ 10% ಅಂದ್ರೆ 10% ಅಂದ್ರೆ 2400 2000 ಅಂದ್ರೆ 2400 ಅಗೇನ್ 2400 ಅಂದ್ರೆ 10% 2400 ಮತ್ತೆ 10% 2400 ಅಂದ್ರೆ ಸೊ ಎಷ್ಟಾಗುತ್ತದೆ 4800 4800 ಈ 4800 ಇದು ಕೂಡಿಸ್ಬೇಕು, ಇದು 28800 ಆಗತ್ತೆ. 28800 ಇದೆಷ್ಟು ವರ್ಷಿಗೆ? 2 ವರ್ಷಿಗೆ ಆಯ್ತು. ಇದ 2 ವರ್ಷಿಗೆ. ಆಮೇಲೆ ಮತ್ತೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಮತ್ತೇನ್ ಮಾಡ್ಬೇಕು ನೆಕ್ಸ್ಟ್ ಮತ್ತೆ ಅಗೇನ 20% ಐವತ್ತು ಅಗೇನ್ 20% ಮತ್ತೆ 20% ಅಂದಾಗ 10% ಅಂದ್ರೆ 2880 10% 2880 ಮತ್ತೆ 10% 2880 ಆಯ್ತು. ಆಮೇಲೆ ಕೂಡಿಸ್ಬೇಕು ಅಂದ್ರೆ 10% ಅಂದ್ರೆ 2880 ಅಂದ್ರೆ 28800 10% ಅಂದ್ರೆ 2880 ಮತ್ತೆ 10% 2880 ಕೂಡಿಸ್ಬೇಕು. ಸೊ ಇದು 0 ಆಯ್ತು. ಆಮೇಲೆ 8 8 16 8 8 16 17 ಆಮೇಲೆ 2 4 5 5760 5760 ಕೂಡಿಸ್ಬೇಕು. 5700 ಅದು ಕೂಡಿಸಿದಾಗ ಇದು 0 ಆಮೇಲೆ 6 7 15 ಆಮೇಲೆ 8 ಆಮೇಲೆ ಎಷ್ಟಾಗುತ್ತದೆ ಅಂದ್ರೆ 14 ಆಮೇಲೆ 2 1 3 ಅಂದ್ರೆ 34560 34,560 ಬಂದಾಗ ಇದೆಷ್ಟು ವರ್ಷ ಅಂದ್ರೆ 3 ವರ್ಷಕ್ಕೆ ಆಗತ್ತೆ. ಅವ್ರು ಕೇಳಿದ್ದು ಅಷ್ಟೇ, ಇಲ್ಲಿ 3 ವರ್ಷಗಳಿಗೆ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷಗಳಿಗೆ ಎಷ್ಟು ಪರ್ಸೆಂಟ್? 20% ಸೇಮ್ ಇಲ್ಲಿ ಕೊಟ್ಟ ನೋಡ. ಇಷ್ಟೇ ಮೊತ್ತಕ್ಕೆ ಅಂದ್ರೆ 20,000 ಮೊತ್ತ, ಇಷ್ಟೇ ದರ ಅಂದ್ರೆ 20% ಚಕ್ರ ಬಡ್ಡಿ ಸೇರಿಸೋದು ಅಂದ್ರೆ ಇಷ್ಟೇ ಪರ್ಸೆಂಟ್ ಎಲ್ಲಾನು ಗಮನಿಸಬೇಕು. ಇದ್ರ ಮೊಬೈಲ್ ಎಷ್ಟು ಅಂದ್ರೆ 34,560 ಅಂತಂದಾಗ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಈ ತರ ಪ್ರಶ್ನೆ ಬಿಡಿಸ್ಬೇಕು. ಇಲ್ಲಿ ಹೆಂಗಿದೆ ಅಂದ್ರೆ ಸರಳ ಬಡ್ಡಿ ಕಂಡಿಡಬೇಕು, ಸರಳ ಬಡ್ಡಿ ಕಂಡಿಡ್ಕೊಂಡು ಆಮೇಲೆ ಚಕ್ರ ಬಡ್ಡಿ ಬರಬೇಕು. ಈ ತರ ಇದೆ. ಬಟ್ ನೀವು ಫಾರ್ಮುಲಾ ಪ್ರಕಾರ ಬಿಡಿಸಕ್ ಹೋದ್ರ ಸರಳ ಬಡ್ಡಿ ಮಾತ್ರ ಒಂದು ಸೂತ್ರ ಪ್ರಕಾರ ಬಿಡಿಸ್ಬೇಕು, ಆದ್ರೆ ಚಕ್ರ ಬಡ್ಡಿಯನ್ನ ಫಾರ್ಮುಲಾ ಪ್ರಕಾರ ನೀವು ಬಿಡಿಸಿದ್ದೆ ಆದ್ರೆ ಸೊ ಟಫ್ ಆಕತಿ. ಈ ತರ ಒಂದು 10% ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಸೊ ಪ್ರಶ್ನೆಯನ್ನು ಬಿಡಿಸಿದ್ರೆ ಅತ್ಯಂತ ಸರಳವಾಗಿ ಸೊ ಎಕ್ಸಾಮ್ ದಲ್ಲಿ ಏನಕತ್ತೆ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆ ಬಿಡಿಸ್ಬೇಕು, ನಿಮ್ ಮೈಂಡ್ ಅಲ್ಲಿ ಆಗಿರ್ಬೇಕು. ಅದನ್ನ ಬಿಟ್ಟು ಫಾರ್ಮುಲಾ ಅದ ಇದ ಹೋಗಬಾರ್ದು. ಫಾರ್ಮುಲಾ ಜಾಸ್ತಿ ಬಿಡಿಸೋದ್ರಿಂದ ಪ್ರಾಬ್ಲಮ್ ಏನಕೈತೆ ಅಂದ್ರೆ ಎಕ್ಸಾಮ್ ದಾಗ ನೀವು ಕ್ವಶನ್ ಬಿಡಿಸಲ್ಲ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಏನಾಗತ್ತಾನೆ ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಮತ್ತು ಈಸಿ ಕಾನ್ಸೆಪ್ಟ್ ಗಳನ್ನ ಆಮೇಲೆ ನಮಗೆ ಕ್ಲೀನ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುವಂತ ಕಾನ್ಸೆಪ್ಟ್ ಗಳನ್ನ ಮೊದಲು ಕಲಿಬೇಕಷ್ಟೇ. ಬಹಳ ಇಂಪಾರ್ಟೆಂಟ್, ಇದರೆಲ್ಲ ಕರೆಕ್ಟ್ ಆಗಿ ಗಮನಿಸ್ಬೇಕಷ್ಟೇ. ಮತ್ತೆ ಮುಂದಿನ ಕ್ವಶನ್ ಹೋಗೋಣ. ಸೊ ಮುಂದಿನ ಕ್ವಶನ್ ಒಂದು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮೇಲೆ ಇರತಕ್ಕಂತ ಪ್ರಶ್ನೆ. ಪಾಲುದಾರಿಕೆ ಮೇಲೂ ಕೂಡ ಕೆ ಎಸ್ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂತ ಪ್ರಶ್ನೆ ಇದೆ. ಸೊ ಪಾರ್ಟ್ನರ್ಶಿಪ್ ಮೇಲೆ ಇರತಕ್ಕಂಥದ್ದು ಕ್ವಶನ್ ಎಲ್ಲ ಕೂಡ ಓದಿ. ಕ್ವಶನ್ ಏನಿದೆ ನೋಡ್ರಿ, ಎ ಮತ್ತು ಬಿಗಳು 12,000 ಮತ್ತು 16,000 ರೂಪಾಯಿಗಳ ಬಂಡವಾಳ ಹೂಡಿ ವ್ಯವಹಾರ ಆರಂಭಿಸುತ್ತಾರೆ. 8 ತಿಂಗಳುಗಳ ನಂತರ ಸಿಯು ಕೂಡ 15,000 ರೂಪಾಯಿ ಬಂಡವಾಳ ಹಾಕಿ ಅವರೊಂದಿಗೆ ಸೇರುತ್ತಾನೆ. 2 ವರ್ಷಗಳ ನಂತರ ಆದಾಯವು 45,600 ರೂಪಾಯಿಗಳ 2 ವರ್ಷಗಳ ನಂತರ ಆದಾಯವು 45,600 ರೂಪಾಯಿಗಳಲ್ಲಿ ಸೀನಾ ಭಾಗ ಎಷ್ಟು ಅಂತ ಇದೆ. ಸೊ ಆಪ್ಷನ್ 12,000 14,400 19,200 ಆಮೇಲೆ 21,800 ಇದೆ. ಈ ಪ್ರಶ್ನೆಗೆ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಫಾಸ್ಟ್ ಆಗಿ. ಈ ಪ್ರಶ್ನೆಗೆ ಕ್ವಿಕ್ ಆಗಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ವೆರಿ ಇಂಪಾರ್ಟೆಂಟ್ ಇದೆ. ಈ ತರ ಪ್ರಶ್ನೆಗಳನ್ನ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೇಳ್ತಾನ. ಸೊ ಈ ತರ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಈಗ ಇದು ಕ್ಲಾಸ್ 3 ಅಂತ ಇದೆ, ಇದು ಕ್ಲಾಸ್ 3 ಕ್ಲಾಸ್ 1 ಕ್ಲಾಸ್ 2 ಆಲ್ರೆಡಿ ಮನೆ ಅವೆಲ್ಲ ಕರೆಕ್ಟ್ ಆಗಿ ವಾಚ್ ಮಾಡ್ರಿ. ಇದು ಕ್ಲಾಸ್ 3 ಇಸ್ ವೆರಿ ಇಂಪಾರ್ಟೆಂಟ್ ಇದೆ, ಎಲ್ಲರೂ ಕೂಡ ಕರೆಕ್ಟ್ ಆಗಿ ಗಮನಿಸಿ. ಇನ್ನ ನಾವು ಪ್ರಶ್ನೆಯನ್ನು ಬಿಡಿಸೋಣ. ಇನ್ನ ಫಸ್ಟ್ ನೋಡಿ ಏನಿದೆ ಅಂದ್ರೆ ಎ ಅಂತ ಇದೆ, ಎ ಆಮೇಲೆ ಬಿ
ಆಮೇಲೆ ಸಿ, ಮೂರು ಜನ ಅದಾರ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನ ಅಂದ್ರ, ಸೊ 12,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಎ ಎಷ್ಟು 12,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನ, ಬಿ ಯು 16,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾನೆ. ಬಿ ಎಷ್ಟು 16,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಆಮೇಲೆ ಸಿ ಏನ್ ಮಾಡ್ತಾನ ಅಂದ್ರೆ, ಸೊ 15,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾನ. 15,000 15,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನ. ಇಲ್ಲಿ ಇಂಪಾರ್ಟೆಂಟ್ ಏನ್ ವಿಚಾರ ಅಂದ್ರ, ಬಟ್ ಎ ಮತ್ತು ಬಿಗಳು 12,000 ರೂಪಾಯಿ ಮತ್ತು 16,000 ರೂಪಾಯಿ ಬಂಡವಾಳ ಹೂಡಿ ವ್ಯವಹಾರ ಆರಂಭಿಸುತ್ತಾರೆ ಅಂತ ಇದ್ದಾಗ, ಸ್ಟಾರ್ಟಿಂಗ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಯಾರು ಅಂತ ಕೇಳಿದಾಗ, ಸೊ ಎ ಮತ್ತು ಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಂದ್ರ, ಇಲ್ಲಿದೆ ನೋಡ್ರಿ 2 ವರ್ಷಗಳ ನಂತರ ಅಂತ ಇದ್ದಾಗ, 2 ವರ್ಷಗಳ ನಂತರ ಅಂದಾಗ ಇಲ್ಲಿ 2 ವರ್ಷ ಅಂದ್ರೆ ಎಷ್ಟು ತಿಂಗಳಾಗುತ್ತದೆ, ಬಹಳ ಇಂಪಾರ್ಟೆಂಟ್. 2 ವರ್ಷ ಅಂದ್ರ 24 ತಿಂಗಳು, ಇದು 24 ಬರೀದು ಬಹಳ ಇಂಪಾರ್ಟೆಂಟ್. 24 ಅಂದ್ರ 24 ಬರಿಬೇಕು, 24 ಬರಿಬೇಕು ಅಂದ್ರ ಇವ್ರ ಅಮೌಂಟ್ ಎಷ್ಟು ವರ್ಷ ಅಂದ್ರೆ ಎಷ್ಟು ವರ್ಷ ದೊರಕುತ್ತೆ ಅಂದ್ರೆ 2 ವರ್ಷ. ಇವುಗಳ ರೇಷ್ಯೋ ತೆಗಿಬೇಕು ನಾವು, 24 ತಿಂಗಳುಗಳು. ಒಂದು ವರ್ಷ ಅಂದ್ರೆ 12 ತಿಂಗಳು, 1 ವರ್ಷ ಅಂದ್ರೆ 12 ತಿಂಗಳು, 2 ವರ್ಷ ಅಂದ್ರೆ 24 ತಿಂಗಳು, ಅರ್ಧ ವಾರ್ಷಿಕ ಅಂದ್ರೆ 6 ತಿಂಗಳು. ಇಂತಹ ಪ್ರಶ್ನೆಗಳನ್ನ ಎಕ್ಸಾಂಪಲ್ ಕೇತನ ಗಮನಿಸಬೇಕು. ಇನ್ನ ಇಂಟು ಏನ್ ಮಾಡ್ಬೇಕಂದ್ರ, ಇಲ್ಲಿ 24 ತಿಂಗಳು, ಎ ಮತ್ತು ಬಿಗೆ 24 ತಿಂಗಳು 24 ಬರಿಬೇಕು. ಆಮೇಲೆ ಕ್ವಶನ್ ಅಲ್ಲಿದೆ, 8 ತಿಂಗಳುಗಳ ನಂತರ ಸಿಯು ಕೂಡ 15,000 ರೂಪಾಯಿ, 8 ತಿಂಗಳ ನಂತರ ಬರ್ತಾನ ಅಂದ್ರ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರು ಯಾರಂದ್ರ ಎ ಮತ್ತು ಬಿ. ಸಿ ಏನ್ ಮಾಡ್ತಾನಂದ್ರ 8 ತಿಂಗಳುಗಳ ನಂತರ ಬರ್ತಾನ. 8 ತಿಂಗಳುಗಳ ನಂತರ ಬಂದಾಗ 24 ತಿಂಗಳಲ್ಲಿ ಈ 8 ತೆಗಿಬೇಕು, 24 - 8 ಅಂದಾಗ, ಸೊ 16 ತಿಂಗಳು ಅಂದ್ರ ಅವನ ಅಮೌಂಟ್ ಎಷ್ಟು ತಿಂಗಳು ದುಡಿಯುತ್ತೆ ಅಂದಾಗ 16 ತಿಂಗಳು ದುಡಿಯುತ್ತೆ. ಯಾರ್ದು? ಸಿ ವ್ಯಕ್ತಿಯ ಒಂದು ಅಮೌಂಟ್ 15,000 ರೂಪಾಯಿ ಅಮೌಂಟ್ 16 ತಿಂಗಳು ಅಷ್ಟೇ ದುಡಿಯುತ್ತೆ. ಬಟ್ ಎ ವ್ಯಕ್ತಿಯ 12,000 24 ತಿಂಗಳ, ಬಿ ವ್ಯಕ್ತಿ 16,000 24 ತಿಂಗಳ, ಸಿ ವ್ಯಕ್ತಿಯ 15,000 ಎಷ್ಟು 16 ತಿಂಗಳು ಅಷ್ಟು ದುಡಿಯುತ್ತೆ. ಇನ್ನು ನಾವೇನು ಇದ್ರ ರೇಷಿಯೋ ತೆಗಿಬೇಕು. ಸೊ ರೇಷಿಯೋ ಯಾವ ತರ ತೆಗಿಬೇಕಂದ್ರೆ ನೋಡ್ರಿ ಕ್ಲೀನ್ ಆಗಿ, ಸೊ ಕಾನ್ಸಂಟ್ರೇಟ್ ಮಾಡ್ರಿ. ಈ ತರ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ತರ ಪ್ರಶ್ನೆಯನ್ನ ಬಿಡಿಸೋದು ಬಹಳ ಇಂಪಾರ್ಟೆಂಟ್ ಕಿಂತ ಈ ರೇಷಿಯೋ ತೆಗೆದು ಬಹಳ ಇಂಪಾರ್ಟೆಂಟ್. ಈ ರೇಷಿಯೋ ಕರೆಕ್ಟ್ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 3 ಜನ ಕ್ಯಾನ್ಸಲ್ ಆದ್ರು ಅಂದ್ರೆ ಇಲ್ಲೂ ಕೂಡ 3 ಜನ ಕ್ಯಾನ್ಸಲ್, ಆಮೇಲೆ ಇಲ್ಲೂ ಕೂಡ 3 ಜನ ಕ್ಯಾನ್ಸಲ್. ಅರ್ಧ ಆಯ್ತಾ? 3 ಜನ ಕ್ಯಾನ್ಸಲ್, ಇಲ್ಲೂ 3 ಜನ ಕ್ಯಾನ್ಸಲ್, ಅಲ್ಲಿ ಕೂಡ 3 ಜನ ಕ್ಯಾನ್ಸಲ್. ಆಯ್ತಾ? ಆಮೇಲೆ ಇಲ್ಲಿ ರೇಷಿಯೋ ತೆಗಿಬೇಕಷ್ಟೇ. ಇಲ್ಲಿ ಏನೆಲ್ಲ ಪಾಯಿಂಟ್, ಇವನ್ನ ರೇಷಿಯೋ ತೆಗಿಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡ್ರಿ 24, ಆಮೇಲೆ 8 - 3 = 24, 8 - 3, ಆಮೇಲೆ 8 - 3 = 24, ಆಮೇಲೆ 8 - 2 ಅರ್ಥ ಮಾಡ್ಕೊಡ್ರಿ. 8 - 3 = 24, 8 - 3 = 24, ಆಮೇಲೆ 8 - 2 ಅರ್ಥ ಆಯ್ತಾ? ಆಮೇಲೆ ಏನ್ ಬೇಕಂದ್ರ, ಮತ್ ಮೂರಿಂದ ಬಾಗುವಂತ ಸಂಖ್ಯೆ. ಮತ್ ಮೂರಿಂದ ಯಾವ ಸಂಖ್ಯೆ ಹೋಗ್ತದೆ ನೋಡ್ರಿ? ಇಲ್ಲಿ ನೋಡ್ರಿ, ಇದು 3 1, 3 1, ಆಮೇಲೆ 3 - 3 5 ಅರ್ಥ ಆಯ್ತಾ? ಈ ತಗೊಂಡ್ಕೋಬೇಕಷ್ಟೇ. ಆಮೇಲೆ ನೆಕ್ಸ್ಟ್, ಇಲ್ಲೆಲ್ಲ ವ್ಯಾಲ್ಯೂ ಕ್ಯಾನ್ಸಲ್ ಆಯ್ತು. ಇದು 2 ರಿಂದ, ಇದು 2 ರಿಂದ ಬಾಗುತ್ತೆ, ಅಲ್ಲಿ ಕೊನೆಗೆ 2 ಇದೆ. ಸೊ 2 - 2 2 - 6 2 - 8 ಆಮೇಲೆ 2 - 1 ಅಂದಾಗ ಕೊನೆಗೆ ನಮ್ಗ ವ್ಯಾಲ್ಯೂ ಯಾವ ಉಳಿತಾವಂದ್ರ, ಇಲ್ಲಿ ನೋಡ್ರಿ ಎ ಎಷ್ಟು ಉಳಿತೈತೆ ಅಂದ್ರ ಎ ರೇಷಿಯೋ 6 ಆಗತ್ತೆ, ಆಮೇಲೆ ಬಿ ರೇಷಿಯೋ ಎಷ್ಟಾಗುತ್ತದೆ ಅಂದ್ರ 8 ಆಗುತ್ತದೆ, ಆಮೇಲೆ ಸಿ ರೇಷಿಯೋ ಎಷ್ಟಾಗುತ್ತದೆ ಅಂದ್ರ ಇಲ್ಲಿ 5 ಇದೆ. ಆಯ್ತಾ? 6:8 - 8:5 ಎ ಎಷ್ಟು 6, ಬಿ ಎಷ್ಟು 8, ಸಿ ಎಷ್ಟು 5. ಈ ರೇಷಿಯೋ ಪ್ರಕಾರ ಹಂಚಿಕೆ ಮಾಡ್ಬೇಕು. ಯಾಕೆ ಈ ರೇಷಿಯೋ ಪ್ರಕಾರ ಹಂಚಿಕೆ ಮಾಡ್ಬೇಕಂದ್ರೆ, ಅಮೌಂಟ್ ಅನ್ನ ಆತರ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ, ಅದ್ರ ಜೊತೆಗೆ ಸೊ ಅಷ್ಟು ಅಮೌಂಟ್ ಅವ್ರದ ಬಿಸ್ನೆಸ್ ಅಲ್ಲಿ ದುಡಿಯುತ್ತದೆ. ಅಂದ್ರೆ ಎಷ್ಟು ತಿಂಗಳು ದುಡಿಯುತ್ತೆ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಈ ತಿಂಗಳುಗಳ ಮೇಲೆ ಪ್ರಶ್ನೆ ಕೊಟ್ಟಾಗ ಸೊ ನಾವು ಏನ್ ಮಾಡ್ಬೇಕು, ಈ 1 ವರ್ಷ ಅಂದ್ರೆ 12 ತಿಂಗಳ, 2 ವರ್ಷ ಅಂದ್ರೆ 24 ತಿಂಗಳ, ಅರ್ಧ ವರ್ಷಕ್ಕೆ ಅಂದ್ರೆ 6 ತಿಂಗಳ, ಇಂಥವ ನಾವೇನ್ ಮಾಡ್ಬೇಕು, ವ್ಯಾಲ್ಯೂವನ್ನ ಆಡ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಬಿಡಿಸಾ ಬರ್ಬೇಕು. ಇನ್ನ ನಮ್ಗ ಸಿ ವ್ಯಕ್ತಿ ಬೇಕಾಗಿದೆ. ಇಲ್ಲಿ ನೋಡ್ರಿ ಸಿನ ಭಾಗ ಎಷ್ಟು ಅಂತ ಇದೆ. ಈಗ ಸಿನ ಭಾಗ ಕಂಡುಹಿಡಬೇಕಂದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ, ಜಸ್ಟ್ ಗಮನ, ಸಿ ಇಸ್ ಈಕ್ವಲ್ ಟು ಸಿ ಎಷ್ಟಿದೆ, 5 ಇದೆ, 5 ಬಿಡೋಣ. ಆಮೇಲೆ ಈ ಟೋಟಲ್ ಕೊಡಿಸ್ಬೇಕು, 6 + 8 6 + 8 = 14, 14 + 5 ಎಷ್ಟಾಗುತ್ತದೆ, ಟೋಟಲ್ ರೇಷಿಯೋ ಎಷ್ಟಾಗುತ್ತೆ, 19 ಆಗುತ್ತೆ. ಇವೆಲ್ಲ ಕೂಡಿಸಾಗ ಎಷ್ಟಾಗುತ್ತೆ, 19 ಆಗುತ್ತದೆ. ಡಿವೈಡೆಡ್ ಬೈ 19 ಮಾಡ್ಕೊಳ್ಳೋಣ. ಆಮೇಲೆ ಬಂದ ಲಾಭ ಎಷ್ಟಿದೆ ಅಂದ್ರೆ 45,600, 45,600 ಬಂದ ಲಾಭ, 45,000, ಸೊ 600 ಅಂತ ಇದೆ. ಆಮೇಲೆ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಸೊ ಆನ್ಸರ್ ಬರುತ್ತೆ, ಕ್ಯಾನ್ಸಲ್ ಮಾಡೋಣ. ಈಗ 19 - 19 - 2 = 38, 19 - 19 - 2 = 38, ಆಮೇಲೆ 38 ಅಂದಾಗ ನೆಕ್ಸ್ಟ್ ಎಷ್ಟು ಉಳಿತೈತೆ ಅಂದ್ರೆ 7 ಉಳಿತೈತೆ. ಇಂದ 45 - 38 7 ಉಳಿತು, ಆಮೇಲೆ 76 ಅಂದ್ರೆ 7,600 ಉಳಿತು. 19 - 19 = 76, 19 - 19 = 76 ಆಯ್ತು. ಆಮೇಲೆ ಕೊನೆಗೆ 2 0 ಇದ್ರೆ 2 0 ಇಡಬೇಕು.
ಎಷ್ಟಾಯ್ತು 2400 ಆಯ್ತು. ಇನ್ನ 5 × 2400 ಮಾಡಿದಾಗ 5 × 0 = 0 ಆಯ್ತು. ಮತ್ತ 5 × 0 = 0 ಆಮೇಲೆ 5 × 4 = 20 ಆಮೇಲೆ 5 × 2 = 10 + 2 ಅಂದಾಗ ಸೊ 12 ಅಂದ್ರ ಸೊ ಈ ಪ್ರಶ್ನೆಗೆ ಆನ್ಸರ್ ಎಷ್ಟಾಗುತ್ತೆ ಕೇಳಿದಾಗ ಸೊ 12,000 ಅಂದ್ರೆ ಸೀನ ಪಾಲು ಎಷ್ಟು ಅಂತ ಕೇಳಿದಾಗ 12,000 ಇದು ಕರೆಕ್ಟ್ ಆಗಿಲ್ಲ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ಅನುಕೂಲ ಆಗತ್ತೆ. ಈ ತರ ಏನ್ ಮಾಡ್ಬೇಕಂದ್ರೆ ಎಕ್ಸಾಮ್ದ ಪ್ರಶ್ನೆ ಬಿಡಿಸ್ಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಿದೆ ಆಪ್ಷನ್ ಏ ಇದೆ ನೋಡ್ರಿ. ಸೊ ಆಪ್ಷನ್ ಏ 12,000 ಅಂತ ಇದೆ. ಸೊ ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಂದ್ರೆ ಈಗ ಸೀದು ಎಷ್ಟಿದೆ 12,000 ಅಂತ ಇದೆ. ಸೀನ ಪಾಲು ಎಷ್ಟು 12,000 ಅಂತ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎನ ಪಾಲು ಎಷ್ಟು ಆಮೇಲೆ ಬಿನ ಪಾಲು ಎಷ್ಟು ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ಯಾಕಂದ್ರೆ ಈ ತರ ಸೀರಿಯಸ್ ಆಗಿ ನೀವು ಸ್ಟಡಿ ಮಾಡ್ರಿ, ಸೀರಿಯಸ್ ಆಗಿ ಸ್ಟಡಿ ಮಾಡ್ರೆ ಮಾತು. ಸೊ ಕಾಟಾಚಾರಕ್ಕೆ ಏನ್ ಮಾಡ್ಬೋದು, ವಿಡಿಯೋನ ವಾಚ್ ಮಾಡ್ಬೋದು, ಟೈಮ್ ವೇಸ್ಟ್ ಮಾಡಬಾರ್ದು. ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಇಂಥ ಪ್ರಶ್ನೆಗಳನ್ನ ಕ್ಲಿಯರ್ ಅರ್ಥ ಮಾಡ್ಕೊಂಡು ಸೊ ಎನ ಪಾಲು ಎಷ್ಟು ಬಿನ ಪಾಲು ಎಷ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಬರ್ರಿ. ಯಾಕಂದ್ರೆ ಲೈಫ್ ನಲ್ಲಿ ಸೊ ಈ ಗೌರ್ಮೆಂಟ್ ಜಾಬ್ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಲ್ಲ ಲೈಫ್ ಅಲ್ಲಿ ಕೂಡ ಗೌರ್ಮೆಂಟ್ ಜಾಬ್ ಬಹಳ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ಅದಕ್ಕ ಈ ಸ್ಪರ್ಧಾತ್ಮಕ ಪರೀಕ್ಷೆನ ಗೌರ್ಮೆಂಟ್ ಎಕ್ಸಾಮ್ ನೀವ್ ಏನ್ರ ಪಾಸ್ ಆದ್ರ ನಿಮ್ಮ ಲೈಫ್ ಸೂಪರ್ ಆಕತಿ. ಆಯ್ತಾ, ಬಹಳ ಸೂಪರ್ ಆಕತಿ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಇಂತ ಎಲ್ಲ ಪ್ರಶ್ನೆಗಳು ಬಿಡಿಸಿ. ಎನ ಪಾಲು ಬಿನ ಪಾಲು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಪ್ರತಿಯೊಬ್ಬರು ಕೂಡ ತಿಳಿಸ್ಬೇಕು. ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಪ್ರಶ್ನೆ ಬಿಡಿಸಿ ಕ್ಲೀನ್ ಆಗಿ. ಒನ್ಸ್ ನೋಡ್ರಿ, ಎನ ರೇಷಿಯೋ ಎಷ್ಟಿದೆ 6 ಅಂತ ಇದೆ, ಬಿ ರೇಷಿಯೋ ಎಷ್ಟಿದೆ 8 ಇದೆ. ಇದನ್ನ ಯೂಸ್ ಮಾಡ್ಕೊಂಡು ಈ ಹೆಂಗ್ ಸಿ ಹೆಂಗ್ ಯೂಸ್ ಮಾಡಿದ್ರೆ ಅದೇ ತರ ಎ ಮತ್ತು ಬಿ ಅನ್ನ ಪರ್ಫೆಕ್ಟ್ ಆಗಿ ಬಿಡಿಸಿ ಇಂಥ ಪ್ರಶ್ನೆನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಮುಂದಿನ ಕ್ವಶನ್ ಹೋಗೋಣ. ಸೊ ಮುಂದಿನ ಕ್ವಶನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಕ್ವಶನ್ ಏನಿದೆ ನೋಡ್ರಿ, ಪರೀಕ್ಷೆಯೊಂದರಲ್ಲಿ 60% ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ, ಪರೀಕ್ಷೆಯೊಂದರಲ್ಲಿ 60% ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ, 60% ರಸಾಯನ ಶಾಸ್ತ್ರದಲ್ಲಿ ಪಾಸ್ ಆಗಿದ್ದಾರೆ, 50% ವಿದ್ಯಾರ್ಥಿಗಳು ಎರಡೂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಎರಡೂ ಪರೀಕ್ಷೆಯಲ್ಲಿ ನಪಾಸ್ ಆದವರು ಫೇಲ್ ಆದವರು ಎಷ್ಟು ಅಂತ ಕೇಳ್ತಾರೆ, ನಪಾಸ್ ಆದವರು ಎಷ್ಟು ಕೇಳ್ತಾರೆ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ನೋಡ್ರಿ, ಫಿಸಿಕ್ಸ್ ಅಲ್ಲಿ ಪಾಸ್ ಆದವರು ಎಷ್ಟಿದೆ ಅಂದ್ರೆ 60% ಇದೆ. ಫಿಸಿಕ್ಸ್ ಪಾಸ್ 60 ಇದೆ. ಆಮೇಲೆ ರಸಾಯನ ಕೆಮಿಸ್ಟ್ರಿದಲ್ಲಿ ಪಾಸ್ ಆದವರು ಎಷ್ಟಿದೆ, ಸೊ ಅದು 60 ಇದೆ, 60%. ಇನ್ನ ಎರಡು ವಿಷಯದಲ್ಲಿ ಪಾಸ್ ಆದವರು ಎಷ್ಟಿದೆ ಅಂದ್ರೆ ಬೋತ್ ಪಾಸ್ ಎರಡು ವಿಷಯ ಅಂದಾಗ ಬೋತ್ ಪಾಸ್ ಎಷ್ಟಿದೆ ಅಂದ್ರೆ 50% ಇದೆ. ಇನ್ನ ಫೇಲ್ ಆದವರು ಎಷ್ಟು ಅಂತ, ಎಷ್ಟು ಪರ್ಸೆಂಟ್ ಇದೆ ಕೇಳ್ತಾರೆ, ಫೇಲ್ ಆದವರು ಎಷ್ಟಿದೆ ಅಂತ ಕೇಳ್ತಾರೆ. ಇಲ್ಲಿ ಕ್ವಶನ್ ಮಾರ್ಕ್ ಈ ತರ, ಫಿಸಿಕ್ಸ್ ಪಾಸ್ 60, ಕೆಮಿಸ್ಟ್ರಿ ಪಾಸ್ ಎಷ್ಟಿದೆ 60, ಬೋತ್ ಪಾಸ್ ಎಷ್ಟಿದೆ 50% ಇದೆ, ಫೇಲ್ ಆದ್ರೆ ಕೇಳ್ತಾರೆ. ಸೊ ಈ ತರ ಪ್ರಶ್ನೆಗಳು ಏನ್ ಕೊಟ್ಟಂದ್ರೆ ನೀವು ಗಮನಿಸ್ಬೇಕಷ್ಟೇ. ಇಲ್ಲಿ ಎರಡು ವಿಷಯ ಕೊಟ್ಟಿರ್ತಾರೆ, ಒಂದು ಬೋತ್ ಅಂತ ಬರುತ್ತೆ ನೋಡಿ, ಇದ ನೋಡಿ ಇಂಪಾರ್ಟೆಂಟ್. ಎರಡು ಅಂತ ಬಂತಿಲ್ಲ, ಈ ಬೋತ್ ಅಂತ ವರ್ಡ್ ಬಂತಂದ್ರ, ಈ ಎರಡು ಅಂತ ಒಂದು ಪದ ಬಂತಂದ್ರೆ, ಎರಡು ಪರೀಕ್ಷೆ ಅಂದ್ರೆ ಇಲ್ಲಿ ಎರಡು ಅಂತ ಒಂದು ಪದ ಬಂತಂದ್ರೆ ನೀವು ನೋಡಕು ವೆನ್ ಡಯಾಗ್ರಾಮ್ ಅನ್ನ ರಚನೆ ಮಾಡ್ಬೇಕು. ಈ ಪರ್ಸೆಂಟೇಜ್ ರಿಲೇಟೆಡ್ ವೆನ್ ಡಯಾಗ್ರಾಮ್ ರಚನೆ ಮಾಡಬೇಕು. ಇಲ್ಲಿ ವೆನ್ ಡಯಾಗ್ರಾಮ್ ಯಾವ ತರ ನೋಡಿ, ಇದ ಒಂದು ಫಿಸಿಕ್ಸ್ ಅಥವಾ ಒಂದು ಫಿಸಿಕ್ಸ್ ತಗೋಬೇಕು, ಆಮೇಲೆ ಒಂದು ಕೆಮಿಸ್ಟ್ರಿ ತಗೋಬೇಕು, ಎರಡು ವಿಷಯ ತಗೋಬೇಕು. ಒಂದು ಫಿಸಿಕ್ಸ್ ಪಾಸ್, ಇನ್ನೊಂದು ಕೆಮಿಸ್ಟ್ರಿ ಪಾಸ್ ಅಂತ ತಗೋಬೇಕು ಅಷ್ಟೇ. ಫಿಸಿಕ್ಸ್ ಪಾಸ್ ಕೆಮಿಸ್ಟ್ರಿ ಪಾಸ್ ಅಂತ ತಗೋಬೇಕು. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನ್ ವ್ಯಾಲ್ಯೂ ಬರ್ಬೇಕು ನೋಡಿ, ಬೋತ್ ಪಾಸ್ ಎಷ್ಟಿದೆ, ಇವೆಲ್ಲ ಪಾಸ್, ಬೋತ್ ಪಾಸ್ ಇದೆ 50%, ಇಲ್ಲಿ 50% ಬರಿಬೇಕಷ್ಟೇ. 50% ಆಯ್ತು, 50% ಎಲ್ಲ ಬರಬೇಕು ಎರಡು ವಿಷಯ ಅಂದಾಗ. ಸೊ 50% ಬರಿಬೇಕಷ್ಟು. ಆಮೇಲೆ ಒಂದು ಅರ್ಥ ಮಾಡ್ಕೊಡ್ರೆ, 50% ಬಂದ ತಕ್ಷಣ ಇನ್ನ ಫಿಸಿಕ್ಸ್ ಪಾಸ್ ಭೌತಶಾಸ್ತ್ರ ಪಾಸ್ ಆದ್ರೆ 60% ಇದ್ರ, ಆಲ್ರೆಡಿ ಈ ಸರ್ಕಲ್ ನಲ್ಲಿ ಎಷ್ಟು ಜನ ಅದರು, ಫಿಸಿಕ್ಸ್ ಪಾಸ್ ಆಲ್ರೆಡಿ 50% ಇದ್ರ, ಇಲ್ಲಿ ಎಷ್ಟು ಬರಬೇಕಂದ್ರೆ 10% ಬರಿಬೇಕು. 60 - 50 10% ಬರಿಬೇಕು. ಅದರ ಅರ್ಥ ಫಿಸಿಕ್ಸ್ ಪಾಸ್ ಸರ್ಕಲ್ ನಲ್ಲಿ ಎಷ್ಟಾಯ್ತು, 10 + 50 ಎಷ್ಟಾಯ್ತು, 60% ಆಯ್ತು. ಅಂದ್ರೆ ಈ ಸರ್ಕಲ್ 60% ಆಗ್ಬೇಕು, ಯಾಕಂದ್ರೆ ಕ್ಲಿಯರ್ ಕೊಟ್ಟಾರ. ಫಿಸಿಕ್ಸ್ ಪಾಸ್ 60% ಅಂದ್ರೆ ಆಲ್ರೆಡಿ 50% ಇದೆ, ರಿಮೈನಿಂಗ್ 10% ಬರಿಬೇಕು. 10 ಎಲ್ಲಿ ಬಂತಂದ್ರೆ 60% ಅಲ್ಲಿ 50% ಕಾದಾಗ 10 ಬಂತು, 10 + 50 60%. ಫಿಸಿಕ್ಸ್ ಎಷ್ಟಾಗ್ಬೇಕು, 60 ಆಗ್ಬೇಕು, ಅರ್ಥ ಆಯ್ತಾ. ಇನ್ನು ಕೆಮಿಸ್ಟ್ರಿ ಪಾಸ್ 60% ಇದ್ದಾಗ ಆಲ್ರೆಡಿ 50 ಇದೆ, ರಿಮೈನಿಂಗ್ ಎಷ್ಟು ಬರಬೇಕು, 10% ಬರಬೇಕಷ್ಟೇ. ರಿಮೈನಿಂಗ್ 10% ಬರಬೇಕು ಅಂದ್ರೆ 50 + 10 = 10 ಎಷ್ಟಾಗುತ್ತದೆ, 60 ಆಗ್ಬೇಕು. ಅಂದ್ರೆ ಫಿಸಿಕ್ಸ್ ಪಾಸ್ ಸರ್ಕಲ್ ಎಷ್ಟಾಗಬೇಕು, 60 ಆಗ್ಬೇಕು. ಕೆಮಿಸ್ಟ್ರಿ ಪಾಸ್ ಅದು 60 ಆಗ್ಬೇಕು. ಬೋತ್ ಎಷ್ಟಾಗಬೇಕು, 50 ಆಗ್ಬೇಕು. ಈ ತರ ಇದೆ. ಅಂದ್ರೆ ಈಗ 10%, 50%, 10% ಎಲ್ಲಾ ಕೂಡಿಸಾಗ ಎಷ್ಟಾಗುತ್ತದೆ, 10, 50 ಆಮೇಲೆ 10 ಅಂದಾಗ
70% ಆಗತ್ತೆ, ಎಲ್ಲ ಕೂಡಿಸಾಗ ಎಷ್ಟಾಗುತ್ತೆ 70%. ಆಮೇಲೆ ಒಂದು ಪರೀಕ್ಷೆ ಅಂದಾಗ ಎಷ್ಟು ಪರ್ಸೆಂಟ್ ಇರುತ್ತೆ ನಾನು, ಒಂದು ಪರೀಕ್ಷೆ ಇದ್ದಾಗ 100% ಇರುತ್ತೆ. ಒಂದು ಪರೀಕ್ಷೆ, ಒಂದು ತರಗತಿ, ಒಂದು ಚುನಾವಣೆ, ಒಂದು ಪರೀಕ್ಷೆ, ಒಂದು ತರಗತಿ, ಒಂದು ಚುನಾವಣೆ 100%. ಚುನಾವಣೆ ಕೂಡ 100% ನಡೀತಿ. ಸೊ ಒಂದು ತರಗತಿ ಅಂದ್ರೂ ಕೂಡ ಅದು 100% ಇರುತ್ತದೆ, ಒಂದು ಪರೀಕ್ಷೆ ಅಂದ್ರೂ ಕೂಡ. ಸೊ 100% ಇರುತ್ತೆ. 100%ದಲ್ಲಿ 70% ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂದ್ರೆ, 70 ಅಂದ್ರೆ ಈ ಒಳಗಿದ್ದಾರೆಲ್ಲ ಪಾಸ್ ಅಂತ ತಿಳ್ಕೊಬೇಕು, ಪಾಸ್ ಆದ್ರೆ 70%. ಇನ್ನ ಫೇಲ್ ಆದ್ರೆ ಎಷ್ಟಾಗತ್ತಂದ್ರೆ 100-70 ಅಂದಾಗ 30% ಏನಾಗ್ಬಹುದು, ಫೇಲ್ ಆಗ್ಬಹುದು. ಎಷ್ಟು ಈಸಿಯಾಗಿ ನಾವು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಬರ್ತೀವಿ ನೋಡಿ. ಸೊ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ತರ ಒಂದು ಬೇಸಿಕ್ ಅನ್ನ ಅಡ್ಕೊಂಡು ಫಾಸ್ಟ್ ಆಗಿ ಈ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಂತ ಕ್ವಶನ್ ಗಳು ಆಲ್ರೆಡಿ ನಾ ಬಿಡಿಸಿನಿ. ಸೊ ಈ ತರ ಗಮನಿಸ್ಬೇಕು. ಸೊ ಈ ಪ್ರಶ್ನೆಗೆ ಸೊ ಆನ್ಸರ್ ಎಷ್ಟಾಗತ್ತಂದ್ರೆ, ಸೊ ಆನ್ಸರ್ ಆಪ್ಷನ್ ಸಿ 30%. ನಪಾಸ್ ಆದರು ಅಂದ್ರ, ನಪಾಸ್ ಆದ್ರ ಅಂದ್ರೆ ಫೇಲ್ ಅಂತ ಇರ್ಬೇಕು ಎಕ್ಸಾಮ್ ದಾಗ ಕ್ವಶನ್ ದಲ್ಲಿ. ಸೊ ಎಕ್ಸಾಮ್ ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆನ ಇಲ್ಲಿ ನಿಮ್ ಕೊಟ್ಟಣಿ, ಅವ್ರೆ ನಪಾಸ್ ಆದರು ಅಂತ ಕೊಟ್ಟಿರ್ತಾರ. ಫೇಲ್ ಆದವರು ಅಥವಾ ಅಂದ್ರೆ ಅನುತ್ತೀರ್ಣರಾದವರು ಹಿಂಗೆಲ್ಲ ವರ್ಡ್ಸ್ ಕೊಟ್ಟಿರ್ತಾರೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಈ ತರ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡ್ಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ 30%. ಅರ್ಥ ಆಯ್ತಾ? ಸೊ ಇದೇ ತರ ಕರೆಕ್ಟ್ ಆಗಿ ಎಲ್ಲಾನು ವಿಡಿಯೋ ಯಾವ ಅರ್ಥ ಆಗಲ್ಲ ಅವನನ್ನ ರಿಪೀಟ್ ರಿಪೀಟ್ ನೋಡ್ರಿ. ಸೊ ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು. ಸೊ ಕರೆಕ್ಟ್ ಆಗಿ ಎಲ್ಲಾ ವಿಡಿಯೋಗಳನ್ನ ವಾಚ್ ಮಾಡಿ ಅನುಕೂಲ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇಷ್ಟು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ. ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಕ್ಲಾಸ್ 4 ಅಂತ ಬರ್ತಾನೆ. ಇವನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಬಗ್ಗೆ ಎಲ್ಲ ಕೂಡ ನೋಡ್ರಿ. ಆಮೇಲೆ ಒಂದು ನೋಟ್ಸ್ ಮಾಡಿ ಕರೆಕ್ಟ್ ಆಗಿ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಎಲ್ಲ ನೋಟ್ಸ್ ಮಾಡ್ಕೊಂಡು ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅನುಕೂಲ ಆಗತ್ತೆ. ಮತ್ತೆ ಇದನ್ನ ನೀವು ಕ್ವಶನ್ ಅರ್ಥ ಆಗಿಲ್ಲ ಅಂತೇಳಿ ಸೊ ಬಿಡಬಾರ್ದು ಅಷ್ಟೇ. ಯಾರೇ ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು. ಸೊ ಕರೆಕ್ಟ್ ಆಗಿ ಎಲ್ಲಾನು ಕೂತು ಕಲ್ರಿ. ಯಾಕಂದ್ರೆ ಇವತ್ತ ಕ್ವಶನ್ ಬರಲಿಲ್ಲ ಅಂದ್ರೂ ಕೂಡ ನಾಳೆ ಮತ್ತೊಮ್ಮೆ ಅದನ್ನ ಪ್ರಾಕ್ಟೀಸ್ ಮಾಡಿ 100% ಬಂದೇ ಬರುತ್ತೆ. ಮೆಂಟಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಸರಳವಾಗಿ ಇನ್ನೂ ಅತ್ಯಂತ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮುಂದಿನ ಕ್ಲಾಸ್ ತಗೊಂಡ್ಬರ್ತೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ಮುಂದಿನ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು.